ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರಜಾಕೀಯ, ಪ್ರಜಾಕಾರಣ, ಪ್ರಜಾನೀತಿ ಅಂತ ಈ ರಾಜಕಾರಣ, ರಾಜನೀತಿ, ರಾಜಕೀಯನೆಲ್ಲ ಬಿಟ್ಟು ಪ್ರಜಾನೀತಿ ಹತ್ರ ಬರೋಣ ಅಂತ ನಾವೆಲ್ಲ ಮಾತಾಡಿದ್ವಿ. ನೀವೆಲ್ಲ ನೋಡಿದ್ದೀರಾ, ನಿಮಗೆ ನಾವು ಹೇಳಿದ್ವಿ ಒಂದಷ್ಟು ಮೇಲ್ ಕಳಿಸಿ, ನಿಮ್ಮ ಐಡಿಯಾಸ್ಗಳನ್ನ ಪೋಸ್ಟ್ ಮಾಡಿ ಅಂತ. ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಅದನ್ನು ಏನು ಅದಕ್ಕೆ ರಿಯಾಕ್ಟ್ ಮಾಡಿ ಒಂದಷ್ಟು ಮೇಲ್ ಕಳಿಸಿದ್ದೀರಾ, ಒಂದಷ್ಟು ಲೆಟರ್ಸ್ಗಳು ಬಂದಿದೆ. ಅದರಲ್ಲಿಗೆಲ್ಲ ಕೆಲವೆಲ್ಲ ನಾವು ಓದಿ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಕೆಲವನ್ನೆಲ್ಲ ನಾನೇ ಕರೆಸಿದ್ದೀನಿ, ಇಲ್ಲಿ ಮಾತಾಡಿದ್ದೀನಿ, ಕೆಲವ್ರಿಗೆ ನಾನೇ ಫೋನ್ ಮಾಡಿನೂ ಮಾತಾಡಿದ್ದೀನಿ. ಇನ್ನೊಂದಷ್ಟು ಮೇಲ್ಗಳಿಗೆ ಇನ್ನೂ ಆನ್ಸರ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಯಾಕಂದರೆ ಇದು ತುಂಬ ಸೂಕ್ಷ್ಮವಾದ ವಿಚಾರ, ಪ್ರತಿಯೊಂದನ್ನು ಅನಲೈಸ್ ಮಾಡಿ ನಿಮ್ಮನ್ನು ಕರೆಸ್ಬೇಕು. ಸ್ವಲ್ಪ ಕ್ಷಮೆ ಇರಲಿ, ನಿಮ್ಮನ್ನು ಸದ್ಯದಲ್ಲೇ ಕರೆಸಿ ಮಾತಾಡ್ತೀವಿ, ನಿಮ್ಮ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊತೀವಿ. ಈಗ ವಿಷಯ ಏನು ಅಂದರೆ, ಇದೇ ಥರ ಹಲವಾರು ಮೇಲ್ಗಳು, ಪೋಸ್ಟ್ಗಳು ಬಂದಾಗ ಕೆಲವು ವಿಚಾರಗಳು ನಿಮ್ಮ ಮುಂದೆ ಇಡಲೇಬೇಕು ಅಂತ ಅನ್ನಿಸ್ತು. ಅಂಥ ಒಂದು ಅದ್ಭುತವಾದ ವಿಚಾರಗಳು ಕೆಲವರು ಕಳಿಸಿದ್ದಾರೆ. ಇದು ಎಲ್ಲ ಸಿಟಿಗಳಲ್ಲಿ, ಎಸ್ಪೆಷಲಿ ನಮ್ಮ ಬೆಂಗಳೂರು ನಗರದಲ್ಲಿ ಸುಟ್ಟು ಉರಿತಿರುವಂಥ, ಅಂದರೆ ಬರ್ನಿಂಗ್ ಪ್ರಾಬ್ಲಮ್ ಅಂತಾರಲ್ಲ, ಆ ಥರ ಒಂದು ಇಶ್ಯೂ ಇದು. ನೀವು ಈಗಾಗಲೇ ನೋಡಿದ್ದೀರಾ, ಮಳೆ ಸುರಿತಾ ಇದೆ, ಎಲ್ಲ ಕಡೆ ನೀರುಗಳು ನಿಲ್ತಾ ಇದೆ, ನೀರಿಗೆ ಚರಂಡಿ ವ್ಯವಸ್ಥೆ ಕರೆಕ್ಟಾಗಿಲ್ಲದೆ ಎಲ್ಲ ರೋಡ್ಗಳೆಲ್ಲ ಕಿತ್ತೋಗಿದೆ. ಇದೆಲ್ಲರಿಗೂ ಗೊತ್ತಿರೋದು, ನಾನೇನು ಹೊಸದಾಗಿ ವಿಷಯ ಹೇಳಬೇಕಾಗಿಲ್ಲ. ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ. ಇಂಥ ಒಂದು ವಿಚಾರಕ್ಕೆ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಒಂದು ಪರಿಹಾರ ಸಿಗುತ್ತೆ ಅಂತ. ಒಬ್ಬರು ಅಮೇರಿಕಾದಿಂದ ನನ್ನ ಸ್ನೇಹಿತೊಬ್ಬರು ಬಂದಿದ್ದಾರೆ. ಅವರು 4 ವರ್ಷದಿಂದ ಈ ಸಮಸ್ಯೆಗೆ ಒಂದು ಅವ್ರದೇ ಒಂದು ಪರಿಹಾರ ಇಟ್ಕೊಂಡು ಓಡಾಡ್ತಿದ್ದಾರೆ. ಇದನ್ನು ಹಿಂಗಾರ ಮಾಡಿ ತರಬೇಕು ಬೆಂಗಳೂರು ನಗರನ, ಒಂದು ಅಂದರೆ ಅವರು ಅಮೇರಿಕಾ ಥರ ಒಂದು ಮಾಡ್ಬೋದು ಅಂತ ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ಓಡಾಡ್ತಿದ್ದಾರೆ. ಅದು ನಮ್ಗೆ ಆಶ್ಚರ್ಯ ಆಗುತ್ತೆ. ಅದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ, ಈಗ ಆಗ್ತಿರೋದಕ್ಕಿಂತ 50% ಅಷ್ಟಾಗುತ್ತೆ ಅಂತ. ಅಂದರೆ ಒಂದ್ಸತಿ ಆ ಒಂದು ಸಿಸ್ಟಮ್ ಬಂದ ಅಂದರೆ ನಮ್ಗೆ ಯಾವುದೇ ರೋಡ್ಗಳ ಸಮಸ್ಯೆ ಬರಲ್ಲ, ಇನ್ನು ನೀರಿನ ನೀರೆಲ್ಲಂದ್ರಲ್ಲಿ ನಿಲ್ಲೋದು, ಮನೆಗಳು ನುಗ್ಗೋದು ಈ ಸಮಸ್ಯೆ ಬರಲ್ಲ ಅಂತ. ನೀವು ನನ್ನ ಬಾಯಿಂದ ಕೇಳೋದಕ್ಕಿಂತ ನನ್ನ ಜೊತೆಲೇ ಇದ್ದಾರೆ ಸೌರವ್ ಬಾಬು ಅಂತ, ಇವರು ಅಮೇರಿಕಾದಿಂದ ಬಂದಿದ್ದಾರೆ. ಅವರು ಪ್ರತಿಯೊಂದು ಡಾಕ್ಯುಮೆಂಟ್ ತಂದು ನನ್ನ ಮುಂದೆ ಇಟ್ಟಿದ್ರು. ಅದಕ್ಕೋಸ್ಕರ ಇದನ್ನು ನಿಮ್ಮ ಮುಂದೆ ನೇರವಾಗಿ ಹಂಚ್ಕೋಣ ಅನ್ನೋದಕ್ಕೋಸ್ಕರ ಇದನ್ನು ಫಸ್ಟ್ ಟೈಮ್ ಲೈವ್ ನಾನು ಫೇಸ್ಬುಕ್ಕಲ್ಲಿ ಬರ್ತಾ ಇರೋದು. ದಯವಿಟ್ಟು ಸೌರವ್ ನೀವೇ ಸ್ಟಾರ್ಟ್ ಮಾಡಿ, ಏನದು ಅಂತ. ಯಾವ ಥರ ಅದು ಇವಾಗೆಲ್ಲ ನಮಗೆ ಗೊತ್ತಿದೆ, ಎಲ್ಲ ಕಡೆ ಏನೋ ಈ ಥರ ಪ್ರಾಬ್ಲಮ್ ಇದೆ. ನಮಗೇನಿಸುತ್ತೆ ಅಂದರೆ ನೀವು ಅಮೇರಿಕಾಗೆ ನಮ್ಮ ನಮ್ಮ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವೆಲ್ಲ ತುಂಬ ಪ್ಲ್ಯಾಂಡ್ ಆಗಿ ಮುಂಚೆಯಿಂದ ವಿಶಾಲವಾದ ದೇಶ, ಶ್ರೀಮಂತ ದೇಶ, ನೀಟಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ನಮ್ಮಲ್ಲಿ ಏನಾಗಿದೆ ಅಂದರೆ ಜನಸಂಖ್ಯೆ ಜಾಸ್ತಿ, ಎಲ್ಲ ಮನೆಗಳು ಸಿಕ್ಕಾಪಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ, ರೋಡ್ಗಳು ಸಣ್ಣ ಸಣ್ಣ ರೋಡು. ಇವಾಗ ಅಲ್ಲಿ ಥರ ಇಲ್ಲಿ ಮಾಡೋಕ್ಕೆ ಸಾಧ್ಯನಾ? ಆಮೇಲೆ ನಮ್ಮ ಬಡ್ಜೆಟ್ಗೆ ನಮ್ಮ ಬಡ್ಜೆಟ್ಟು ಗೊತ್ತು ನಿಮಗೆ, ಅಷ್ಟರಲ್ಲಿ ಆಗೋಕ್ಕೆ ಸಾಧ್ಯನಾ ಇದು ಅಂತ. ಅಣ್ಣ, ಮೊದಲನೇದಾಗಿ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ನಿಮಗೆ. ಯಾಕೆಂತಂದರೆ ಒಂದು ನಮ್ಮ ದೇಶನ ಉದ್ಧಾರ ಮಾಡಬೇಕು ಅಂತಂದ್ಬಿಟ್ಟು ಏನೋ ಒಂದು ಪ್ರಜಾಕೀಯ ಅಂತ ಒಂದು ಪಕ್ಷ ಮಾಡಿ ನೀವು ಅದಕ್ಕೆ ಒಂದು ಇನಿಷಿಯೇಷನ್ ತೊಗೊಂಡಿದ್ದಾರಲ್ಲ. ಸೊ ನಾವು ಅದಕ್ಕೆ ಎಲ್ಲ ನಾವು ಹೊರಗಡೆ ಇರುವಂಥ ಎಲ್ಲ NRIs ಪರವಾಗಿ ನಾನು ಮಾತಾಡ್ಕೊಳ್ಬೇಕಂತಂದರೆ, ನಮ್ಮ NRIs ಹೆಂಗಿದೆ ಅಂತಂದರೆ ಅವ್ರ ಮನಸ್ಸು ಯಾವತ್ತಿದ್ರು ಇಲ್ಲೇ ಇರೋದು, ಅವ್ರು ಸುಮ್ಮನೆ ಹೋಗಿರೋದು ಹೊರಗಡೆ. ಹೆಂಗೆ ಅಂತಂದರೆ ನ್ಯೂಸ್ ಹೆಂಗೆ ಯಾವಾಗ ನೋಡ್ತಾ ಇರ್ತೀವಿ, ಈ ನ್ಯೂಸ್ ಎಲ್ಲ ನೋಡಿ ನೋಡಿ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ, ಏನಕ್ಕೆ ನಮ್ಮ ದೇಶ ಹಿಂಗೆ ಹಾಳಾಗ್ತಾ ಇದೆ ಅನ್ನುವಷ್ಟು ತುಂಬ ನೊಂದ್ಕೋತೀವಿ ಅಣ್ಣ ಅಲ್ಲಿ ಕುತ್ಕೊಂಡು. ಇಲ್ಲೂ ಅಂಥದ್ರಲ್ಲಿ ಬೇಸಿಕ್ ಆಗಿ ಹೆಂಗೆ ಅಂತಂದರೆ ಬೆಂಗಳೂರು, ಯಾಕೆಂತಂದರೆ ನಮ್ಮ ಬೆಂಗಳೂರಿನ ಹೆಂಗೆ ಅಂತಂದರೆ ಅವ್ರ ಮನಸ್ಸೆಲ್ಲ ಯಾವತ್ತೂ ಇಲ್ಲೇ ಇರುತ್ತೆ, ಅಲ್ಲಿ ಹೋಗಿ ಸುಮ್ಮನೆ ಅವ್ರು ಇರೋದು. ಸೊ ಇಂಥದ್ರಲ್ಲಿ ಮಳೆ ಬಂದಕ್ಕೆ ಒಂದು 15 ದಿವಸದಿಂದ ನೋಡ್ತಾ ಇದ್ದೀವಿ. ನಾನು ಬಿಡಿ 4 ವರ್ಷದಿಂದನೂ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಸತಾಯ ಆಗತ್ತೆ. ಎರಡರಲ್ಲೂ ಲಾಸ್ಟ್ 8 ತಿಂಗಳಿಂದ ನಾನು ಅಲ್ಲಿದ್ದಿರೋ ಆಫೀಸ್ ಇಲ್ಲ, ಮೀಟ್ ಮಾಡಿದಿರೋ ಇವರೆಲ್ಲ ಎಲ್ಲ ಏನಾದ್ರು ಮಾಡಿರಿ, ಇದೊಂದು ಬೇಸಿಕ್ನ ಅಳವಡಿಸ್ಕೊಂಡ್ರೆ ನಮ್ಮ ಬೆಂಗಳೂರು ಹೆಂಗಿರುತ್ತೆ ಅಂತಂದರೆ ನಾವು ಅಮೇರಿಕಾಗೆ ಅರ್ಧ ಕಂಪೇರ್ ಮಾಡ್ಬೋದು, ಆ ಲೆವೆಲ್ಗೆ ಬೆಳಿಬೋದು ಅಂತ. ಏನು ದಯವಿಟ್ಟು ನಾವೆಲ್ಲ ಅಷ್ಟು ಒಂದು ಇದಕ್ಕೆ ನಿನಗೆ ಒಂದು 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 ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ಏನು ಕೃತಜ್ಞತೆ ಆಗಿರುತ್ತೆ. ಸೊ ಈಗ ನಾನು ಒಂದು ವಿಡಿಯೋ ಕೆಲವು ವಿಡಿಯೋಸ್ ತೋರಿಸ್ತೀನಿ ಅಣ್ಣ, ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು ಒಂದು ವಿಡಿಯೋಸ್ ತೋರಿಸ್ತೀನಿ, ಮತ್ತು ಒಂದು ಸ್ವಲ್ಪ ಪಿಕ್ಚರ್ಸ್ ತೋರಿಸ್ತೀನಿ, ಎಲ್ಲ ಗೊತ್ತಿರೋದೆ ಜನಗಳಿಗೆ. ಇದೇನಿದು ಇಲ್ಲಿ ಈಗ ನಮ್ಮಲ್ಲಿ ರೋಡ್ ಹೆಂಗ್ ಮಾಡಿರ್ತಾರೆ ಅಂತಂದ್ರೆ, ರೋಡ್ ಪಕ್ಕ ಡ್ರೈನೇಜ್ ನಾವು ಮಾತಾಡ್ಬೇಕಾಗಿರೋದು. ಬೀನ ಇಲ್ಲಿ ರೋಡ್ ಪಕ್ಕದ ಡ್ರೈನೇಜ್ ಅಂದ್ರೆ ರೋಡ್ ಸೈಡ್ ಡ್ರೈನೇಜ್ ಸಿಸ್ಟಮ್ ಅಂತ, ಏನಂದ್ರೆ ಪ್ರತಿ ಹನಿ ನೀರು ಬಿದ್ರೂ ಅದು ಆ ಡ್ರೈನೇಜ್ ಹೋಗ್ಬೇಕು. ಅವಾಗ್ಲೇನೆ ನೀವು ಎಂತ ಕ್ವಾಲಿಟಿ, ಲೋ ಕ್ವಾಲಿಟಿನೆಲ್ಲ ಮಾಡಿರಿ, ಹೈ ಕ್ವಾಲಿಟಿನೆಲ್ಲ ಮಾಡಿರಿ, ಆ ರೋಡ್ ಸೇಫ್ಟಿಯಾಗಿ ಉಳ್ಕೊಂಡಿರುತ್ತೆ. ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ, ಎಣ್ಣೆ ಸೀಗೆಕಾಯಿ ಇದ್ದಂಗೆ ನೀರು ಮತ್ತೆ ಟಾರ್ ರೋಡ್ಗೆ ಎಣ್ಣೆ ಸೀಗೆಕಾಯಿ ಅಂತಾರೆ. ಯಾವಾಗ ಒಂದು ನೀರು ಬಿತ್ತು ಒಂದು ಟಾರ್ ರೋಡ್ ಮೇಲೆ ಅದು ಯಾವತ್ತಿದ್ರು ಹಾಳಾಗಿ ಹೋಗುತ್ತೆ. ಇಲ್ಲಿ ಹೆಂಗ್ ಮಾಡಿದ್ದಾರೆ ಅಂದ್ರೆ ಚರಂಡಿ ನಮ್ಮಲ್ಲಿ ಮಾಡಿದ್ದಾರೆ, ಕಲ್ಲು ಹಾಕಿದ್ದಾರೆ, ಆ ಕಲ್ಲನ್ನ ಎತ್ತಾಕಕ್ಕೆ ಒಂದು ಕಾಂಟ್ರಾಕ್ಟ್,
ಆ ಮುಣ್ ತೆಗೆದು ಸೈಡ್ ಗಿಡಕ್ ಒಂದು ಕಾಂಟ್ರಾಕ್ಟು, ಇಲ್ಲ ಅದಕ್ಕೆ ಮತ್ತೆ ಅದು ಕಲ್ಲನ್ನ ಮುಚ್ಚಕ್ ಒಂದು ಕಾಂಟ್ರಾಕ್ಟು. ಆ ಕಾನ್ ಎಲ್ಲನೂ ಮಾಡಿದ್ರು ಅವ್ರು ಹೆಂಗ್ ಮಾಡಿರ್ತಾರೆ ಅಂತಂದ್ರೆ, ಆ ನೀರು ರೋಡಿಂದ ನೀರು ಹೋಗೋದಕ್ಕೆ ಎಷ್ಟು ವಲ್ಸ ಅವ್ರಿಗೆ ತಲೆನೇ ಇಲ್ವಾ, ಇಲ್ಲ ಇಂಜಿನಿಯರ್ಸ್ ತಲೆ ಇಲ್ವಾ, ಇಲ್ಲ ನಮ್ಮ ಜನ ಕೇಳೋರ್ಗೆ ಇದ್ರಿಲ್ವಾ ಅನ್ನುವಷ್ಟು ಕೆಟ್ಟದಾಗ ಮಾಡಿದ್ರೆ. ಮೋರಿ ಈ ತರ ಹಿಂಗ್ ಮಾಡಿ ಈ ತರ ಹಿಂಗ್ ಮಾಡಿ ಹಿಂಗ್ ಮಾಡಿರ್ತಾರೆ. ಈಗ ಇಲ್ಲಿ ಒಂದು ಕೆಲ ಇದನ್ನ ತೋರಿಸ್ತೀನಿ ಸರ್, ಇದೊಂದು ಅಂದ್ರೆ ಮೋರಿ ಈ ತರ ನೋಡಿ. ಈಗ ಮೋರಿ ಹೆಂಗ್ ಮಾಡಿರ್ತಾರೆ ಅಂದ್ರೆ, ಇಲ್ಲಿ ಬಾಕ್ಸ್ ತರ ಮಾಡಿರ್ತಾರೆ ಮೋರಿನ, ಕೆಳಗಡೆ ಒಂದು ಸಿಮೆಂಟ್ ಇದು, ಅದಕ್ಕೆ ಸೈಡ್ ನಲ್ಲಿ ಒಂದು ಪಟ್ಟಿ ಕಟ್ಕೊಂಡು ಸಿಮೆಂಟ್ ಮಾಡಿರ್ತಾರೆ, ಅದಾದ್ಮೇಲೆ ಅದ್ಮೇಲೆ ಕಲ್ಲು ಹಾಕಿರ್ತಾರೆ. ಇಲ್ಲಿ ಹೆಂಗೆ ಅಂತಂದ್ರೆ, ಇದು ಒಂಥರ ದೊಡ್ಡ ಒಂದು ದಂಧೆ ಇದು. ಫಸ್ಟ್ ಏನಂದ್ರೆ ಡಿಸ್ಲಿಟಿಂಗ್, ಅದಕ್ಕೆ ನಮ್ದು ರೋಡ್ ಡಿಸ್ಲಿಟ್ ಮಾಡಿಲ್ಲ, ರೋಡ್ ಎಲ್ಲ ಕಿತ್ತೋಗ್ತಾ ಇರೋದು ಅಂತ ಖಂಡಿತ ಇಲ್ಲ. ಮೇನ್ ಪ್ರಾಬ್ಲಮ್ ಮಾಡಿರೋದೇ ಅವ್ರ ಡ್ರೈನೇಜ್ ಸಿಸ್ಟಮೇ ಪ್ರಾಬ್ಲಮ್ ಇದ್ದು. ಓಕೆ, ಈ ಡ್ರೈನೇಜ್ ಸಿಸ್ಟಮ್ ಎಂತ ಒಂದು ಲೋ ಇವಾಗ ಉಟ್ಕೊಳ್ತಾರಂತ ಕೆಟ್ಟ ಕಂಟ್ರಿನಲ್ಲೂ ಇಲ್ಲ ಇದು. ಅಷ್ಟೊಂದು ಇದು ಜನ ಯೋಚನೆ ಮಾಡೋದಿಲ್ಲ ಈ ತರದ ರೋಡ್ ಸಿಸ್ಟಮ್ನ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ, ಏಕೆ ಅಂತ ಈಗ ಮಾಡಿದಾರಲ್ಲ, ಈಗ ತೆಗೆದ್ಬಿಟ್ಟು ಕಸ ತೆಗೆದ್ಬಿಟ್ಟು ಹೊರಗಡೆ ಹಾಕಿರ್ತಾರೆ, ಇದ್ರಲ್ಲಿ 3 ತಿಂಗಳಾಗತ್ತೆ ಆ ರೋಡ್ ಫುಲ್ ಬ್ಲಾಕ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಈ ತರದೆಲ್ಲ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಅದ್ರ ಮೇಲೆ ಅವನು ರೋಡ್ ಕಸ ತೆಗ್ದಾದ್ಮೇಲೆ ಕಸ ತಗೊಂಡಾದ್ಮೇಲೆ ಕಲ್ಲು ಹೆಂಗ್ ಹಾಕಿದಾನೆ ಅಂತ ನೋಡಿ, ಅದ್ರ ಮೇಲೆ ಹಂಗ ಹಾಕಿರ್ತಾರಲ್ವಾ. ಅಂದ್ರೆ ಈ ಸಿಸ್ಟಮ್ಮೇ ಸರಿ ಇಲ್ಲ ಅಂತ. ಹೌದು, ಅದಾದ್ಮೇಲೆ ಒಂದ್ ಕಲ್ ಕಿತ್ತೋದ್ರೆ ಇದಕ್ ಮತ್ತೆ ಅವ್ನ್ ಫಿಕ್ಸ್ ಮಾಡಲ್ಲ, ಇದು ಬಂದ್ಬಿಟ್ಟು ಆ ಕಲ್ ಹಂಗೆ ಇರುತ್ತೆ. ಈಗ ಗೊತ್ತಾಯ್ತು ಈ ತರ ಇದು ಈ ತರ ಪ್ರಾಬ್ಲಮ್ ಇದೆ. ಬಟ್ ನೀವ್ ಹೇಳ್ತಿರೋದು ಯಾವ ತರ ಇರುತ್ತೆ ಈಗ ಒಂದ್ ಹೇಳ್ತೀವಿ, ಇಲ್ಲಿ ಒಂದ್ ಪೈಪ್ ಹಾಕಿದಾರೆ, ಇಲ್ಲಿ ನೋಡಿ ತಲೆನೇ ಇಲ್ಲ ಅವ್ರಿಗೆ, ಚಿಕ್ಕ ಪೈಪ್ ಹಾಕಿರೋದು ಈ ತರದ್ದು. ಅದು ಓಕೆ, ಇವಾಗ ನೀವ್ ಹೇಳ್ತಿರೋದು ಯಾವ ತರ ಇದಕ್ ಮಾಡಬಹುದು, ಇದೆಲ್ಲರೂ ನಾವೆಲ್ಲ ನೋಡಿದೀವಿ ಬಿಡಿ, ನೋಡಿದಿರಲ್ವಾ, ನೋಡಿದೀವಿ. ಇಲ್ಲಿ ನೀರು ಕರೆಕ್ಟ್ ಆಗೋಲ್ಲ, ಕಸ ಸೇರ್ಕೊಳ್ಳುತ್ತೆ, ಅದೆಲ್ಲ ಕರೆಕ್ಟ್. ಇದಕ್ಕೆ ನಿಮ್ ಪರಿಹಾರ ಹೇಳ್ತಿರಲ್ಲ, ಅದ್ ಯಾವ ತರ ಇರುತ್ತದ ನೋಡಿ. ಈಗ ಒಂದ್ ಪರಿಹಾರ ಹೇಳ್ತೀನಿ, ಅಲ್ಲಿ ಫಸ್ಟ್ ಹೆಂಗ್ ಇರುತ್ತೆ ಅಲ್ಲಿ ರೋಡು ಅಂತ ಅನ್ಬಿಟ್ಟು ಒಂದ್ ವಿಡಿಯೋ ತೋರಿಸ್ತೀನಿ. ಇದು ಒಂದ್ 21 ವರ್ಷದಲ್ಲಿ ರೋಡ್ ಮಾಡಿರೋದು, ಒಂದು ಕಮ್ಯುನಿಟಿನಲ್ಲಿ ಒಂದ್ ರೋಡ್ ಮಾಡಿರೋದು, 21 ವರ್ಷ ಹಾಕಿರೋದು. ಇನ್ನು 50 ವರ್ಷ ಹೋದ್ರೆ ಕಿತ್ತೋಗಲ್ಲ. ಏನಕ್ಕೆ ಅಂತಂದ್ರೆ, ಒಂದು ಹನಿ ನೀರ್ ಬಿದ್ರು ಪಕ್ಕದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಹೋಗುತ್ತೆ. ಇದನ್ನ ನಾವು ಪೈಪ್ ಡ್ರೈನೇಜ್ ಸಿಸ್ಟಮ್, ರೋಡ್ ಸೈಡ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತಾರೆ ಅಲ್ಲಿ. ಇದು ನೋಡಿ, ಇದು 6 ಅಡಿ ಇರುತ್ತೆ. ಅದೇ ಅಂದ್ರೆ ನಮ್ಮಲ್ಲೇ ಅಲ್ಲಿ ತೋರಿಸಬೇಕಾಗಿತ್ತು. ನೀವು ಒಂದ್ ಪೈಪ್ ನೋಡಿದ್ರೆ, ಚಿಕ್ಕದೊಂದು ಪೈಪ್ ಅಂದ 1/2 ಇಂಚು 3/4 ಇಂಚು, ಒಂದಡಿ ಆ ತರದ್ದು. ಇಲ್ಲಿ ನೋಡಿ, ಇದು 6 ಅಡಿ ಇರುತ್ತೆ, ಇಷ್ಟು ಗ್ಯಾಪ್ ಇರುತ್ತೆ. ಇದೊಂದು ಚೇಂಬರ್ ಅಂತಾರೆ ಇದನ್ನ. ಈ ಚೇಂಬರ್ ಹೆಂಗೆ ಅಂತಂದ್ರೆ, ರೋಡ್ ಇಂದ ನೀರು ಹೋಗುವಂತದ್ದು. ಆಮೇಲೆ ಇದ್ರ ಕೆಳಗಡೆ ಪೈಪ್ ಹಾಕಿದ್ದಾರೆ. ಇಲ್ಲಿ ಮುಂದೆ ತೋರಿಸ್ತೀನಿ ನಾನು ಇನ್ನೊಂದು ವಿಡಿಯೋನಲ್ಲಿ. ಪೈಪ್ ಹಾಕಿದ್ರೆ ಅವರು ಗ್ರಾಸ್ ಬೆಳ್ಕೋಬಹುದು, ಇಲ್ಲಾಂದ್ರೆ ಅವ್ರ ಮನೆಗೆ ಡ್ರೈವ್ ಸಿಸ್ಟಮ್ ಮಾಡ್ಕೊಬಹುದು. ಅಂದ್ರೆ ನೀವ್ ಹೇಳೋದು ನಮ್ಮಲ್ಲೂ ಪೈಪ್ ಹಾಕಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪೈಪ್ ನ ಯಾವ ತರ ಹಾಕ್ಬೇಕು ಅಂತಂದ್ರೆ, ಫಸ್ಟ್ ಆ ಚೇಂಬರ್ ಮಾಡ್ಬಿಟ್ಟು, ಚೇಂಬರ್ ಮಾಡಿ ಪೈಪ್ ನಮ್ಮಲ್ಲಿ ಆಗುತ್ತಾ, ಈ ಚೇಂಬರ್ ಹಾಕಿ ಪೈಪ್ ಮಾಡಿ ಮಾಡಕ್ ಆಗತ್ತಾ ಈಗಿರೋ ಇದ್ರಲ್ಲಿ? ಈಗ ನಾನು ಹೇಳದೇನಂತಂದ್ರೆ, ಇವ್ರ ಏನೋ ಒಂದ್ ಬಾಕ್ಸ್ ಮಾಡ್ತಾರಲ್ಲ, ಒಂದು ಡ್ರೈನೇಜ್ ಸಿಸ್ಟಮ್ 1 ಕಿಲೋಮೀಟರ್ ಮಾಡಕ್ಕೆ 3 ತಿಂಗಳು ತಗೋತಾರೆ. ಯಾಕಂದ್ರೆ ಕೆಳಗಡೆ ಫಸ್ಟ್ ಬೆಡ್ ತರ್ತಾರೆ, ಸೈಡ್ ನೆಲ್ಲ ಮೇಲೆ ವಾಲ್ ಕಟ್ತಾರೆ, ಅದಾದ್ಮೇಲೆ ಕಲ್ಲು ಹಾಕ್ತಾರೆ, ಅದಕ್ಕೆ ಸ್ಮಾಲ್ ಸ್ಮಾಲ್ ಓಪನಿಂಗ್ ಬಿಟ್ಬಿಟ್ಟು ಒಂದ್ ಹೆಂಗೆ ಅಂದ್ರೆ, ನೀರ್ ಎಲ್ಲಿ ಹೋಗ್ಬೇಕು ಕೆಳಗಡೆ ಎಲ್ಲಿ ಹೋಗ್ಬೇಕು ಅಲ್ಲಿ ಓಪನಿಂಗ್ ಮಾಡಿರಲ್ಲ. ಏನೋ ಸುಮ್ನೆ 10 ಅಡಿಗೆ 20 ಅಡಿಗೆ ಓಪನಿಂಗ್ ಮಾಡ್ಬೇಕು ಅಂತ ಇರ್ತದೆ, ಅಲ್ಲಿ ಒಂದ್ ಚಿಕ್ಕದೊಂದು ಓಪನ್ ಮಾಡಿರ್ತಾರೆ, ಅದಕ್ಕೂ ಕಸ ಗುಡಿಸ್ಬಿಟ್ಟು ಆ ಓಪನಿಂಗ್ ಇದು ಈ ತರ ಮಾಡಿದ್ರೆ. ನೀವ್ ಹೇಳ್ತಿರೋದು ಈ ತರದ ಸಿಸ್ಟಮ್ ತೆಗೆದು ಪೈಪ್ಗಳು ಹಾಕೊಂಡ್ ಒಳಗಡೆ ಮೇಲ್ಗಡೆ ಮುಚ್ಚಿಬಿಡೋದು. ಇರೋ ಡ್ರೈನೇಜ್ ಸಿಸ್ಟಮ್ ಇವ್ರು ಏನ್ ಮಾಡಿದಾರೆ ಪಕ್ಕದ ರೋಡ್ ಪಕ್ಕದಲ್ಲಿ, ಈ ಬಾಕ್ಸ್ ಕಟ್ಟಕ್ ಬದಲಾಗಿ 3 ಅಡಿಯಿಂದ 4 ಅಡಿ ಕೆಳಗೆ ತೋಡ್ಬಿಟ್ಟು, ಓಕೆ, ಒಂದ್ JCB ಒಂದ್ ವಾರದೊಳಗಡೆ ಒಂದ್ ಎಷ್ಟು ಅವ್ರು ಏನ್ ಮಾಡ್ತಿದ್ದಾರೆ 3 ತಿಂಗಳು, ಅದನ್ನ ಒಂದ್ ವಾರದೊಳಗಡೆ ಯಾರಿಗೂ ತೊಂದರೆ ಇಲ್ಲದೆ ಕೆಲಸ ಮುಗಿಸ್ಬೋದು. ಹೆಂಗೆ ಅಂತಂದ್ರೆ, ಒಂದ್ JCBನಲ್ಲಿ ಫಸ್ಟ್ ತೋಡ್ಕೊಂಡು ಹೋಗೋದು, 4 ಅಡಿ 5 ಅಡಿ ಕೆಳಗಡೆ ಪೈಪ್ ಹಾಕೋದು. ಪೈಪ್ ಅಂದ್ರೆ ಜಾಯಿನ್ ಮಾಡೋದು ಅಷ್ಟೇ, ಟೂಮ್ ಪೈಪ್ಸ್ ಅಂತಾರೆ, ಸಿಮೆಂಟ್ ಪೈಪ್ಸ್. ಒಂದು ಒಂದು 50 ಅಡಿಗೆ ಒಂದು ಚೇಂಬರ್ ಮಾಡ್ತಾರೆ. ಚೇಂಬರ್ ಹೆಂಗೆ ಅಂತಂದ್ರೆ ಈ ತರ ಇರುತ್ತೆ ವಿಡಿಯೋ. ಆ ಚೇಂಬರ್ಗೆ ಒಂದು ಮ್ಯಾನ್ಹೋಲ್ ಇರ್ತದೆ, ಅಲ್ಲಿ ಇಳಿದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಕಸನ ಬೇಕಂದ್ರೆ ಕಸ ಏನ ಕಟ್ಕೊಂಡಲ್ಲಿ ಕ್ಲೀನ್ ಮಾಡ್ಕೋಬಹುದು. ಅಲ್ಲಿ ಕಸ ಕಟ್ಕೊಳ್ಳೋದೇ ಇಲ್ಲ, ಯಾಕೆಂತಂದ್ರೆ ಪೈಪ್ ಒಂದು ಸ್ಲೋಪ್ ಇರುತ್ತೆ. ಇಲ್ಲಿ ಇವರು ಬಾಕ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಬಾಕ್ಸ್ ನಲ್ಲಿ ಯಾವತ್ತೂ ನೀರ್ ಫ್ಲೋ ಆಗಲ್ಲ, ಅಪ್ ಟು ಡೌನ್ಸ್ ಅಲ್ಲಲ್ಲಿ ನಿಂತ್ಕೊಂಡಿರ್ತದೆ. ನರನಾಡಿಗಳೆಲ್ಲ ಪೈಪ್ ಅಲ್ಲ ಇರುದು. ಎಷ್ಟು ಅಂದ್ರೆ ನೀರು ಹೋಗ್ಬೇಕಂದ್ರೆ ರೌಂಡ್ ಆಗಿದ್ರೆ ನೀರ್ ಈಸಿಯಾಗಿ ಹೋಗುತ್ತೆ. ಪೈಪ್ ಈ ತರ ಸಿಸ್ಟಮ್ ಮಾಡಬಾರದು ಅಂತ. ಇಲ್ಲಿ ಏನ್ ಮಾಡ್ತಿದಾರೆ ಬಾಕ್ಸ್ ನ, ದಯವಿಟ್ಟು ಅದ್ರ ಫಸ್ಟ್ ನಾಳೆಗೆ ಸ್ಟಾಪ್ ಮಾಡಿದ್ರು ಒಳ್ಳೇದೇ. ಇನ್ನೂ ಕೆಲವು ಕಡೆ ಏನ್ ಗೊತ್ತಾ, ಬರೀ ಫುಟ್ಪಾತ್ ಮಾತ್ರ ಮಾಡಿದ್ದಾರೆ, ಪೈಪ್ ಹಾಕಿಲ್ಲ, ಚೇಂಬರ್ ಮಾಡಿಲ್ಲ, ಬಾಕ್ಸ್ ಮಾಡಿಲ್ಲ. ಅದೋಕೆ, ಇವಾಗ ನೋಡಿ ನಮ್ಮಲ್ಲಿ ರೋಡ್ಗಳೆಲ್ಲ ಚಿಕ್ಕ ಚಿಕ್ಕದಿರುತ್ತೆ,
ಚಿಕ್ಕದಿದ್ರು ಪೈಪ್ ಕೆಳಗಡೆ ಇರೋದ್ರಿಂದ ಈಗ ಒಂದು 2 feet ಡಯಾಮೀಟರ್ ಚಿಕ್ಕ ಅಷ್ಟೇ ಫುಟ್ಪಾತ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ 2 feet ಪೈಪ್ ಹಾಕಿ ಕೆಳಗಡೆ ಅಂದ್ರೆ ಕೆಳಗಡೆ ಫುಲ್ ಪೈಪ್ ಹಾಕಿ ಮೇಲ್ಗಡೆ ಇದಾಕ್ಬಿಡೋದು. ನೀವು ಮೇಲ್ಗಡೆ ಅದನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಗಿಡ ಹಾಕೊಳ್ಳಿ, ಇಲ್ಲ ವಾಕಿಂಗ್ ಪಾತ್ ಮಾಡ್ಕೊಳ್ಳಿ, ಈಗ ನಮ್ಗೆ ಲಾನ್ ಬೆಳೆಸ್ಕೊಳ್ಳಿ, ಅವ್ರಿಗೇನೋ ಶಕ್ತಿ ಇತ್ತು ಅಂತಂದ್ರೆ ಅವ್ರ ಮನೆ ಮುಂದ್ಗಡೆ ಎಂಟ್ರೆನ್ಸ್ ಇವ್ರು ಕಲ್ಲಾಕೊಂಡಿರ್ತಾರಲ್ಲ ಅದ್ರ ಬದಲಾಗಿ ಗ್ರಾನೈಟ್ ಹಾಕೊಳ್ಳಿ, ನಮ್ಗೇನ್ ಬೇಡ ಅಂತಾರೆ. ಕೆಳಗಡೆ ಪೈಪ್ ಕೆಳಗಡೆ ಇರ್ತದೆ, ಒಂದ್ಸತಿ ಹಾಕಿದ್ರೆ 20-30 years ಏನು ಮಾತಾಡಂಗೆ ಇಲ್ಲ, ಲೈಫ್ ಲಾಂಗ್ ಆ ಸಿಟಿ ಇರೋವರೆಗೂ ಇರ್ತದೆ. ಅಂದ್ರೆ ಅಲ್ಲೆಲ್ಲ ಬಾಕ್ಸ್ ಮಾಡೋದು, ಬಾಕ್ಸ್ ಮಾತ್ರ ಕ್ಲೀನ್ ಮಾಡೋದು. ಆ ಬಾಕ್ಸ್ ಹೆಂಗೆ ಅಂತಂದ್ರೆ ಒಂದು ಮನುಷ್ಯ ಕೆಳಗಡೆ ಇಳಿದ್ಬಿಟ್ಟು ಅಲ್ಲೇನಾದ್ರು ಇಲ್ಲಿ ಹೆಂಗೆ ಅಂತಂದ್ರೆ ಒಂದು ಅಡಿ ಸರ್ಫೇಸ್ ಇಂದ ಕೆಳಗಡೆ ಒಂದು ಅಡಿ ಹೈಟ್ ಅಲ್ಲಿ ಪೈಪ್ ಹಾಕೋದು. ಸೊ ಏನಾಗುತ್ತೆ ಅಂತಂದ್ರೆ ಅಷ್ಟು 6 feet 6 feet 1 feet ಅಷ್ಟು ಇದು ಒಂಥರ ಚಿಕ್ಕದೊಂದು ತೊಟ್ಟಿ ಆದಂಗೆ ಇಲ್ಲ ಬಾವಿ ಆದಂಗೆ ಈ ಬಾಕ್ಸ್ ನೇ ರೆಡಿಮೇಡ್ ತಗೊಂಡ್ಬಿಡೋದು, ರೆಡಿಮೇಡ್ ಆಲ್ರೆಡಿ ಪ್ರೀ ಕ್ಯಾಸ್ಟೆಡ್ ತಗೊಂಡ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಪೈಪ್ ಕನೆಕ್ಷನ್ ಕೊಡೋದು ಅಷ್ಟೇ ಮೇಲ್ಗಡೆ ಮತ್ತೆ ಬಾಕ್ಸ್ ಮೇಲ್ಗಡೆ ಮುಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಡೋದು, ಅದಕ್ಕೊಂದು ಮ್ಯಾನುವಲ್ ಹಾಕ್ಬಿಟ್ಟು ಹಾಕ್ಬಿಡೋದು, ಯಾವಾಗ ಬೇಕಾದ್ರೆ ಅದನ್ನ ತೆಗೆದು ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಇಳಿದ್ಬಿಟ್ಟು ಅದನ್ನ ಕ್ಲೀನ್ ಮಾಡಿದ್ರೆ ಸಾಕು. ಹಿಂಗೆ ತಗದ್ಬಿಟ್ಟು ಒಂದು ಕಿಲೋಮೀಟರ್ ವರ್ಗೂ ಕಲ್ಲೆತ್ತು ಫಸ್ಟ್ ಮಣ್ಣೆತ್ತು. ಇವಾಗ ನೀವು ಈ ಸಿಸ್ಟಮ್ ಮಾಡೋದಕ್ಕೆ ಇದಕ್ಕೆ ಬಜೆಟ್ ಜಾಸ್ತಿ ಬೇಕಾಗುತ್ತೆ, ನಮ್ಮಲ್ಲಿ ಅಷ್ಟು ಬಜೆಟ್ ಇಲ್ವೇನು? ನಾನು ಹೇಳ್ತೀನಲ್ಲ 40-50% ಇವ್ರು ಏನ್ ಖರ್ಚು ಮಾಡ್ತಿದ್ದಾರೆ ಅದನ್ನ 3 months ಮಾಡೋ ಕೆಲಸನ ಒಂದು ಏಳು ದಿವಸದೊಳಗೆ ಕೆಲಸ ಮುಗಿಸ್ಬೋದು. ಆಮೇಲೆ ಈ ತರ ಒಂದು ಸಿಸ್ಟಮ್ ಮಾಡಿದ್ರೆ ಇಟ್ ವಿಲ್ ಕಮ್ ಫಾರ್ ಎವರ್, ನಮ್ಮ ಬೆಂಗಳೂರು ಇರೋವರೆಗೂ ಇರುತ್ತೆ. ಅಂದ್ರೆ ರೋಡ್ ತೊಂದ್ರೆನೇ ಆಗಲ್ಲ, ರೋಡ್ ಒಂದು ಹನಿ ಡ್ರಾಪ್ ಕ್ಲೀನ್ ಆಗಿ ಇಷ್ಟೊಂದು ಓಪನಿಂಗ್ ಇದೆ ಅಂತ. ನಾವು ಅನ್ಕೊಂಡಿದ್ದೇನೆಂದ್ರೆ ರೋಡ್ ಬಿಕಾಸ್ ಏನೋ ಏನೋ ಗಾಡಿಗಳು ಜಾಸ್ತಿ ಓಡಾಡಿ ಕಿತ್ತೋಗುತ್ತೆ, ಗಾಡಿಗಳು ನೀರಿಂದನೇ ಕಿತ್ತೋಗ್ತಾ ಇರೋದು. ನೀರ್ ಒಂದು ಡ್ರಾಪ್ ಒಂದ್ ಬಕೆಟ್ ನೀರ್ನ ಒಂದ್ ಕಡೆ ಇಟ್ಬಿಟ್ಟು ಒಂದ್ ಲಾರಿ ಒಂದ್ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಡೇ ಒಂದು ಹೊಂಡ ಆಗುತ್ತೆ ಅಲ್ಲಿ. ನೀರಿಗೂ ಟಾರ್ಗೂ ಆಗಲ್ಲ, ಎಣ್ಣೆ ಸಿಗಕ ಇದ್ದಂಗೆ ಪ್ರತಿಯೊಂದು ನೀರು ಡ್ರೈನೇಜ್ ಕೊಟ್ಟಬಿಟ್ರೆ ಎಷ್ಟೇ ಮಳೆ ಬರಲಿ, ಮಳೆ ಬಿದ್ದಂಗೆ ಡ್ರೈನೇಜ್ ಹೋದ್ರೆ ರೋಡಲ್ಲಿ ಯಾಕೆ ನೀರು ನಿಂತ್ಕೊಳ್ಳುತ್ತೆ? ಓಕೆ, ಇವಾಗ ನೀವು ಕೆಲವು ರೋಡ್ಗಳು ದೊಡ್ಡದಾಗಿರುತ್ತೆ, ಕೆಲವು ರೋಡ್ ಚಿಕ್ಕದಾಗಿರುತ್ತೆ, ಎಲ್ಲಾ ಕಡೆ ಪೈಪಿಂಗ್ ಸಿಸ್ಟಮ್ ಮಾಡಬಹುದು. ಪೈಪ್ ಕೆಳಗಡೆ ಹಾಕುದಲ್ಲ, ಭೂಮಿ ಕೆಳಗಡೆ ಹಾಕುದು, ದೊಡ್ಡದಾಗೆ ಕಟ್ಟಿ ಅದ್ರ ಮೇಲೆ ರೋಡ್ ಮಾಡ್ಕೊಳ್ಳಿ. ಬೇಕಾದ್ರೆ ರೋಡ್ ಕೆಳಗೆ ಬೇಕಾದ್ರೆ ಪೈಪ್ ತಗೊಂಡೋಗ್ಬಿಡ್ಬೇಕು. ಈಗ ಎಂಟೈರ್ ಈ ನ್ಯೂಯಾರ್ಕ್ ಸಿಟಿನಲ್ಲಿ ಫುಲ್ ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ ಎಲ್ಲಾರು ಕೆಳಗಡೆನೆ, ಅದ್ರ ಮೇಲ್ಗಡೆ ಎಲ್ಲ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ನೂರು ಫ್ಲೋರ್ 50 floor ಎಲ್ಲ ಬಿಲ್ಡಿಂಗ್ ಕೆಳಗಡೆನೆ ಡ್ರೈನೇಜ್ ಸಿಸ್ಟಮ್ ಇರೋದು ಎಂಟೈರ್ ಇದ್ರನ್ನೇ. ನನಗೆ ಆಶ್ಚರ್ಯ ಆಗ ನೀವ್ ಹೇಳ್ತಿರೋದು ಇದು ಈಗ ಖರ್ಚಾಗ್ತಿರೋದಕ್ಕಿನ್ನ 40-50% ಒಳಗಡೆ ಮಾತಾಡಿದ್ದೀರಾ ಇಲ್ಲಿ ಅಧಿಕಾರಿಗಳ ಹತ್ರ? ನಾವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅಧಿಕಾರಿಗಳ ಹತ್ರ ಎಲ್ಲ ಹೋಗಿ ಸುತ್ತಿ ಅಲ್ದು ಈ ದೇಶದ ಸಿಸ್ಟಮ್ ಬೇಡ ಅಂತ ಮದ್ದು ಫ್ಲೈಟ್ ಹಾಕ್ಬಿಟ್ಟು ಅಮೆರಿಕಾ ಹೋಗೋಣಪ್ಪ, ಈ ದೇಶ ಚೇಂಜ್ ಮಾಡಕ್ ಅಲ್ಲ ಏನಂದ್ರು ಅವರು ಏನಂದ್ರೆ ಇವಾಗ ಈ ಸಿಸ್ಟಮ್ ಸರ್ ಇಷ್ಟಾಗತ್ತೆ ನನ್ಗೆ ಇಟ್ ಕೊಡಿ ಅಂತ ನೀವು ಕೇಳಿದ್ರ? ನಾವು ಹೇಳಿದೀವಿ ಒಂದು ನೀವು ಏನ್ ಮಾಡ್ತಿದ್ದೀರಾ ಅದು 30-40% ವರ್ಕ್ ಮಾಡ್ತೀವಿ ಅಂತಂದ್ರೆ ಇವ್ರಿಗೆ ಯಾರು ಆಗಲ್ಲ. 30-40% ಅಂದ್ರೆ ಇವಾಗ ನಾವು ಒಂದು ರೋಡ್ ಹಾಕೋದಕ್ಕೆ ಅದಕ್ಕೆ ಕೋಟಿ ಬೇಕಾಗತ್ತೆ ಅನ್ಕೊಳ್ಳಿ, ನಮ್ಗೆ ಈ ತರದ ಡ್ರೈನೇಜ್ ಮಾಡೋದಕ್ಕೆ ಒಂದು 5 crore ಬೇಕಾಗುತ್ತೆ. ಇದೇ ನೀವು ಪೈಪ್ ಆಗೋದಕ್ಕೆ ಈ ತರ ಸಿಸ್ಟಮ್ ಮಾಡಕ್ಕೆ ಎಷ್ಟು ಬೇಕಾಗ್ಬೋದು? ಈಗ ಒಂದು 5 crore ಅಂತಂದ್ರೆ ನಾವು 2 crore ಒಳಗೆ ಕೆಲಸ ಮುಗಿಸ್ತೀವಿ ಫಾರ್ ಎವರ್. ಈಗ ಇವ್ರು ಹೆಂಗ್ ಇವ್ರು ಮಾಡೋ ಬಾಕ್ಸ್ ಹೆಂಗೆ ಅಂತಂದ್ರೆ ಜಸ್ಟ್ ಒಂದು ಏನು ಒಂದು ಎವ್ರಿ ಇಯರ್ ಮಾಡಬೇಕು, ಅದ್ರದ್ದು ಹಣ ಹೋಗ್ಲಿ ಕಿತ್ತೋಗ್ಲಿ ಅದನ್ನ ದುಡ್ಡು ತಿನ್ಕೊಳ್ಳಿಬೇಕಾದ್ರೆ ಡಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ, ನೀರೇ ಹೋಗ್ತಿಲ್ವಲ್ಲ ರೋಡಿಂದ. 90% ಆಫ್ ಬ್ಯಾಂಗ್ಳೂರು 15 days ಹಿಂದ್ಗಡೆ ಬಿದ್ದಂತ ಮಳೆನಲ್ಲಿ ಎಂಟೇ ಗುಂಡಿ ಬಿದ್ದೋಗಿದೆ. ಏನಕ್ಕೆ ಅಂದ್ರೆ ನೀರೇ ಹೋಗ್ತಿಲ್ವಲ್ಲ ಇಲ್ಲಿ. ಏನ್ ಗೊತ್ತಾ, ಡ್ರೈನೇಜ್ ಸಿಸ್ಟಮ್ ಇಲ್ಲ ಬೆಂಗಳೂರಲ್ಲಿ, ಡ್ರೈನೇಜ್ ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ಲ ಹೇಳ್ತಿರೋದು ಇಷ್ಟು ಕಡಿಮೆ ಆಗುತ್ತೆ. ನೀವು ಅಧಿಕಾರಿಗಳು ಭೇಟಿ ಮಾಡಿದೀರಾ, ಇದನ್ನ ಎಕ್ಸ್ಪ್ಲೈನ್ ಮಾಡಿದಿರಾ ಈ ತರದೆಲ್ಲ? ಯಾರಿಗೂ ಏನು ಅಯ್ಯೋ ನಾವು ಮುಂದೆ ನಿಂತ್ಕೊಂಡು ಮಾಡ್ಬೇಕು ಅನ್ನೋಂತ ಇದಿಲ್ವಲ್ಲ ಅವ್ರಿಗೆ, ಅವ್ರ ದೇಶಕ್ಕೆ ಬಗ್ಗೆ ಇಷ್ಟನೇ ಇಲ್ವಲ್ಲ. ಅದಲ್ಲ ನನಗೆ ಒಂದ್ ಏನು ಅರ್ಥ ಆಗ್ತಿಲ್ಲ ಇಲ್ಲಿ ಯಾಕೆ ಈ ತರ ಆಗ್ತಿದೆ ಇವಾಗ. ಇಂಪ್ಲಿಮೆಂಟ್ ಮಾಡ್ಬೇಕು. ನನಗೆ ಶಾಕ್ ಆಗ್ತಿರೋದು ಏನಂದ್ರೆ ನೀವು ಅಮೆರಿಕಾ ತರ ಈ ತರ ಒಂದು ಸಿಸ್ಟಮ್ ನಾನು 50% ಅಲ್ಲಿ ಮಾಡ್ತೀನಿ ಅಂದ್ರು ಕೂಡ ಇದೇ ತರ ಯಾಕೆ ಹೋಗ್ತೀಯಾರ ಇವರು? ನಮ್ಮಲ್ಲಿ ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ಇರೋದನ್ನೇ ಮಾಡ್ಕೊಂಡು ಹೋಯ್ತಿದೀವಪ್ಪ, ಬಿಟ್ಬಿಡಪ್ಪ ನಮ್ಗೆ ನಾನು ತರ ಇದಾರೆ ಜನ. ಇಲ್ಲ ಕರೆಕ್ಟ್ ಆಗಿ ಹೇಳಿ, ಕರೆಕ್ಟ್ ಆಗಿ ಹೇಳಿ. ಇದು ಮಾಡಿದಾಗ ನಿಮಗೆ ಎನ್ಕರೇಜ್ಮೆಂಟ್ ಸಿಗ್ಲಿಲ್ಲ? ಇಲ್ಲ. ಹೆಂಗೆ ಅಂತ ಏನಕ್ಕೋಸ್ಕರ ಏನಕ್ಕೋಸ್ಕರ ಅಂದ್ರೆ ಇಲ್ಲ ಹಿಂಗೆ ಇರ್ಬೇಕು ಇದು ಪ್ರತಿ ವರ್ಷ ನಮ್ಗೆ ಕಾಂಟ್ರಾಕ್ಟ್ ಸಿಗ್ಬೇಕು, ರೋಡ್ ಕಿತ್ತೋಗುತ್ತೆ, ರೋಡ್ ಏನೇ ಡ್ರೈನೇಜ್ ಇವ್ರಿಗೆ. ಅದೇ ಪ್ರತಿ ವರ್ಷ ಇವ್ರಿಗೆ ಅದು ಕಾಂಟ್ರಾಕ್ಟ್ ಸಿಗ್ಬೇಕು, ಪ್ರತಿ ವರ್ಷ ಅದರಿಂದ ದುಡ್ಡು ಏನೋ ಒಂದು ಒಂದು ಪಾಠವನ್ನು ಆಗ್ಬೇಕು. ಈಗ ಇದನ್ನ ಸಿಸ್ಟಮ್ ರೆಡಿ ಆಯ್ತು ಅಂದ್ರೆ ರೋಡ್ ಕ್ಲೀನ್ ಆಗಿದ್ಬಿಡುತ್ತಲ್ಲ. ಅಂದ್ರೆ ಅವಾಗ ಪ್ರತಿ ವರ್ಷದ ಬಜೆಟ್ ಇದಕ್ಕೆ ಹಾಕೋದು ಉಳಿತದ. ಅವಾಗ ಒಂದ್ ಸತಿ ಬಜೆಟ್ ರೋಡ್ ಒಂದ್ಸತಿ ರೋಡ್ ಇಂದ ಉಳಿತದೆ, ಡ್ರೈನೇಜ್ ಇಂದ ಉಳಿತದೆ. ಇನ್ನೊಂದು ಮೇನ್ ಬೆನಿಫಿಟ್ ಏನ್ ಗೊತ್ತಾ, ಪೈಪ್ ಹಾಕೋದ್ರಿಂದ ನೀವು ಎಲ್ಲಿಂದ ಒಂದ್ ಎಂಡ್ ಇಂದ ಇನ್ನೊಂದ್ ಎಂಡ್ ಹೋಗೋರ್ಗುನುವೆ
ನಾವು ಹೆಂಗೆ ಇದು ಪ್ಲಾನ್ ಇದೆ ಅಂತಂದ್ರೆ, ಒಂದು ರೋಡಲ್ಲಿ ಇವರು ಫಸ್ಟ್ ಒಂದು ಡಿಸ್ಟ್ರಿಕ್ಟ್ ಮಾಡಿರ್ತಾರೆ, ಮುಂದಕ್ಕೆ ಹೆಂಗೆ ಇಲ್ಲಿಂದ ರೋಡ್ ಮಳೆ ಬೀಗ ನೀರು ಬಿದ್ದಿದ್ದು ಆ ಚರಂಡಿಗೆ ಅವ್ರು ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದೀವಪ್ಪ ಅಂತ ಹೇಳ್ತಾರೆ. ಚರಂಡಿಗೆ ಬಿದ್ದರೆ ಮುಂದಕ್ಕೆ ಅಲ್ಲಿಗೆ ಎಕ್ಸಿಟ್ ಇಲ್ವಲ್ಲ, ಅವಾಗ ಏನಾಗುತ್ತೆ ಅಲ್ಲಿಂದ ಹೋಗ್ಬಿಟ್ಟು ಮತ್ತೆ ರೋಡ್ ಬರುತ್ತೆ. ಆವಾಗ ಒಂದು ಎಂಟು ಒಂದು ಮೂರು ರೋಡ್ ನಾಲ್ಕು ರೋಡ್ ಜಾಯ್ನ್ ಆಗುತ್ತೆ ಅಂದ್ರೆ ಅಲ್ಲಿ ದೊಡ್ಡ ಕೆರೆ ಆಗಿರುತ್ತೆ, ಅಲ್ಲಿ ವೆಹಿಕಲ್ ಹೋಯ್ತು ನೆಕ್ಸ್ಟ್ ಡೇಗೆ ದೊಡ್ಡ ಹೊಂಡ ಆಗಲ್ಲ. ಅಂದ್ರೆ ನೀವಿವಾಗ ಡೈರೆಕ್ಟ್ ಪೈಪ್ ತಗೊಂಡೋಗಿ ಫುಲ್ ಈ ನೀರು ಓಟ ಮಾಡಿ ಅಂದ್ರೆ ಒಂದು ಏನಂದ್ರೆ ಬೆಂಗಳೂರು 3,200 ಅಡಿ ಮೇಲಿದೆ ಸಮುದ್ರ, ಹಿಲ್ ಸ್ಟೇಷನ್ ತರ ಇದೆ, ಈಸಿಯಾಗಿ ಓಟ, ವೆರಿ ಲಕ್ಕಿ. ನಾವು ಬ್ಯಾಂಗ್ಳೂರಲ್ಲಿ ಇರುವಂತದ್ದೇ ಲಕ್ಕಿ, ನಾವು ನೀರು ನಿಲ್ಲಬಾರ್ದು, ನಿಂತ್ಕೊಳಂಗೆ ಇಲ್ಲ, ಯಾಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದೆ. ಕ್ಲೀನ್ ಆಗಿ ಪ್ಲಾನ್ ಮಾಡಿದ್ರೆ ಹಿಂಗೆ ನೀರುಗಳೆಲ್ಲ ಸಪ್ರ ಹೋಗ್ಬಿಡುತ್ತೆ ರಾಜಕಾಲದಲ್ಲಿ. ಒಂದು ಆಪ್ಷನ್ ಇರ್ತೀನಿ, ಇದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತನ್ಬಿಟ್ಟು, ಒಂದು ಪೈಪ್ ಇಂದ ಒಂದ್ ಕಡೆ ಶುರು ಆದ್ರೆ ಇನ್ನೊಂದ್ ಕಡೆಗೆ ಫಸ್ಟ್ ಒಂದು ಯಾವ್ದಾರ ಒಂದು ಪಾರ್ಕ್ ಅಲ್ಲಿ ಒಂದ್ ಟ್ಯಾಂಕ್ ಕಟ್ಬಿಟ್ಟು ಟ್ಯಾಂಕ್ ಫಿಲ್ ಮಾಡ್ಕೊಂಡ್ಬಿಟ್ರೆ ನೀವು ಎಂಟೈರ್ ಏರಿಯಾ ಎಂಟೈರ್ ಏರಿಯಾದಲ್ಲಿ ಇದೆಲ್ಲ ಪಾರ್ಕ್ ಸುತ್ತಮುತ್ತ ಅವ್ರಿಗೆಲ್ರಿಗೂ ನೀರು ಕೊಡ್ಬೋದು. ಬೆಂಗಳೂರು ಕಾವೇರಿ ವಾಟರ್ ತರಬೇಕಾಗಿಲ್ಲ, ರೈನ್ ವಾಟರ್ ಪ್ಯೂರ್ ರೈನ್ ವಾಟರ್. ಅಲ್ಲ ಪಾರ್ಕ್ ನನಗೆ ಆಶ್ಚರ್ಯ, ಯಾಕಂದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಪಾರ್ಕ್ಗಳಿದಾವೆ, ಪಾರ್ಕ್ಗಳಿಗೆ ನೀರು ಬೇಕು ಗಿಡಗಳು ಬೆಳೆಸೋದಕ್ಕೆಲ್ಲ, ಗಿಡಗಳು ಬೆಳೆಸೋದು ಜನಕ್ಕೂ ಯೂಸ್ ಮಾಡಬಹುದು. ಅಲ್ಲ ಈ ನೀರ್ ಪೈಪಲ್ಲಿ ಹೋಗಿ ಪಾರ್ಕ್ ಡೈವರ್ಟ್ ಮಾಡಿ ಪಾರ್ಕ್ ಅಲ್ಲಿ ಒಂದು ಇದು ಸಂಪ್ತರ ಮಾಡೋದು, ದೊಡ್ಡದೇ ಕಟ್ಟೋದು. ನೀವು ಕೇಳಬೇಕಂತಂದ್ರೆ ಪಾರ್ಕ್ ಅಲ್ಲಿ ಜಾಗನೇ ಇಲ್ವಲ್ಲಪ್ಪ, ಎಲ್ಲಿಂದ ತಂದ್ಕೊಡ್ಲಿ ಅಂತ. ಮಕ್ಕಳಾಡೋ ಜಾಗ ಇದೆ, ಅದ್ರ ಕೆಳಗಡೆನೆ ಟ್ಯಾಂಕ್ ಕಟ್ಟಿ, ಅದ್ರ ಮೇಲ್ಗಡೆ ಮಕ್ಕಳಾಡೋ ಇದನ್ನೇ ಹಾಕಿ. ಅದಕ್ಕೆ ಬೇಕಂತಂದ್ರೆ ಏನ್ ಸೇಫ್ಟಿ ಬೇಕು ಮಕ್ಕಳಿಗೆ, ಆತರದ ನಮ್ಮಲ್ಲೆಲ್ಲ ಮಲ್ಚ್ ಅಂತ ಯೂಸ್ ಮಾಡ್ತಾರೆ ರಬ್ಬರ್ ಇದನ್ನೆಲ್ಲ ಫಿಲ್ಅಪ್ ಮಾಡ್ಬಿಟ್ಟು ಕೆಳಗಡೆ ಟ್ಯಾಂಕ್ ಇರುತ್ತೆ, ಮೇಲ್ಗಡೆ ನೀವು ಇರೋ ಜಾಗನೇ ಯೂಸ್ ಮಾಡ್ಕೋತೀವಿ. ಮಲ್ಚ್ ಅಂದ್ರೆ ಅದೇ ಈ ಹಳೆ ಟೈರ್ಗಳೆಲ್ಲ ಪೀಸ್ ಪೀಸ್ ಮಾಡಿ ಎಲ್ಲ ಹಾಕಿರ್ತಾರೆ ಅಲ್ಲಿ. ಏನಕ್ಕೆ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಮಣ್ಣಿರ್ತದೆ, ಒಂದು ಮಳೆ ಬಿತ್ತು ಅಂತಂದ್ರೆ ಇನ್ನೊಂದು ತಿಂಗಳು ಮಕ್ಕಳು ಆಟ ಆಡೋಕ್ಕಾಗಲ್ಲ, ಯಾಕಂದ್ರೆ ಬದಿ ಇರುತ್ತೆ, ಇದು ಗಲೀಜಾಗತ್ತೆ, ಆತರ ಅಲ್ಲ. ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಎಂಟೈರ್ ಪಾರ್ಕ್ ಎಲ್ಲರೂ ಮಕ್ಕಳು ಆಟ ಆಡೋ ಜಾಗ ಇತ್ತು ಅಂತಂದ್ರೆ ಫುಲ್ ಮಲ್ಚ್ ಅಂತ ಮಾಡಿರ್ತಾರೆ. ಅಂದ್ರೆ ಈ ರಬ್ಬರ್ದಾಗಿರ್ಬೋದು, ಇಲ್ಲೊಂದು ಹುಡ್ದಾಗಿರೋ ಅದ್ರ ಮೇಲೆ ಎದ್ದು ಬಿದ್ರೆ ಎದ್ದು ಕುಣಿದು ಕುಪ್ಪಳಿಸಿಯಲ್ಲಿ ಏನು ಆಗಲ್ಲ. ಅದ್ರ ಕೆಳಗಡೆ ಟ್ಯಾಂಕ್ ಇರುತ್ತಲ್ಲ, ಎಂಟೈರ್ ಬರೋದೆಲ್ಲನೂ ತಗೊಂಡೋಗ್ಬಿಟ್ಟು ಟ್ಯಾಂಕ್ ತುಂಬಿಕೊಂಡು ಟ್ಯಾಂಕ್ ಇಂದ ಇಡೀ ಪಾರ್ಕ್ ವಾಟರ್. ನಾವು ಇದನ್ನ ಗಲೀಜು, ನಿಮ್ ಮನೆ ಗಲೀಜು ಸೀವೇಜ್ ಇದೆಯಲ್ಲ ಟಾಯ್ಲೆಟ್ ಅದ ಒಂದು ಮಿಕ್ಸ್ ಆಗಲ್ಲ. ಏನಕ್ಕೆ ಅಂತಂದ್ರೆ ನೀವು ಚರಂಡಿ ಮಾಡಿದಾಗ ಅವ್ನ್ ಯಾರಾದ ಅವ್ನ್ ಪೈಪ್ ತಗೊಂಡ್ಬಿಟ್ಟು ಚರಂಡಿ ಬಿಟ್ಬಿಡ್ತಾನೆ. ನಮ್ದು ಹೆಂಗೆ ಅಂತಂದ್ರೆ ಪೈಪ್ ಪೈಪ್ ಎಲ್ಲಿ ಒಡೆದು ಬಿಟ್ಟು ಎಲ್ಲಿ ಇದ್ ಮಾಡ್ತೀರಾ, ಅದು 5 ಅಡಿ ಕೆಳಗಡೆ ಇರ್ತದೆ. ನಿಮ್ದು ಏನೇ ಕನೆಕ್ಷನ್ ಇದ್ರು ಅದ್ರ ಮೇಲ್ಗಡೆ ಹಾಕೊಳ್ಳಿ. ಇವಾಗ ಅದು ಇವಾಗ ನಮ್ಮಲ್ಲಿ ಏನಂದ್ರೆ ಕೆಲವು ಕೇಬಲ್ ಗಳು ಹೋಗಿರುತ್ತೆ, ಇಂಟರ್ನೆಟ್ ಕನೆಕ್ಷನ್ ಏನೇನೋ ಎಲ್ಲಾನು ಎತ್ಬಿಟ್ಟು ಪೈಪ್ ತೂರೋದು ಈಸಿನೋ, ಒಂದ್ ನಿಮಿಷಕ್ಕೆ ಅದನ್ನ ಬಿಟ್ಬಿಟ್ಟು ಅವನು ಪಕ್ಕದಲ್ಲಿ ಸಿಮೆಂಟ್ ಅದ್ರ ಮೇಲೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಕಟ್ ಮಾಡಿ ಏನ್ ಬೇಕಾದ್ರೆ ಹಾಕೋ. ಏನು ಮಾತ್ರ ನೀವು ಇನ್ನೊಂದ್ಸತಿ ಯಾವ ಕೇಬಲ್ ಅನ್ನು ಬರ್ತಾನೆ, BWSSB ಬರ್ತಾನೆ, ಇನ್ನೊಬ್ಬ ಟೆಲಿಕಾಮ್ ಬರ್ತಾನೆ, ಗೂಗಲ್ ಫೈಬರ್ ಬರ್ತಾನೆ ಅಂತ ಇಟ್ಕೊಳ್ಳಿ. ನನ್ ಪೈಪ್ ಕೆಳಗಡೆ ಇರ್ತದೆ, ಅದ್ ಮೇಲ್ಗಡೆ ಏನ್ಗಿರ್ತದೆ ಎಲ್ಲ ಮಣ್ಣು ಇರ್ತದೆ, ಅದ್ರ ಮೇಲೆ ಬೇಕಂತಂದ್ರೆ ಗ್ರಾನೈಟ್ ತೆಗೆದು ಬಿಡ್ಬೇಕಂತಂದ್ರೆ ಅದನ್ನ ತೋಡಿ, ರೋಡ್ ನ್ಯಾಕ್ ತೋಡಿರಿ. ಓ ಅದನ್ನ ನೋಡ್ ಅಲ್ಲೇ ಪೈಪ್ ಹಾಕು ಮುಚ್ಚಿ, ಅದ್ರ ಮೇಲೇನೆ ಮುಚ್ಕೊಂಡೋಗಿ. ನನ್ನ ಪೈಪ್ ನ ನೀವು ಟಚ್ಚೇ ಮಾಡೋದಿಲ್ಲ. ನಮ್ದು ಏನಿದೆ ಡ್ರೈನೇಜ್ ಸಿಸ್ಟಮ್ ಈಗ ನಾವು ಏನು ಹೇಳ್ತಿದೀವಿ ಅದನ್ನ ನೀವು ಮುಟ್ಟಕ್ ಚಾನ್ಸ್ ಇಲ್ವಲ್ಲ. ಅಂದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ರೋಡ್ ಸೈಡ್ ಡ್ರೈನೇಜ್. ಏನು ಪ್ರತಿಯೊಂದು ಮಳೆ ನೀರನ್ನು ಇಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಹೆಂಗೆ ಅಂತ ಕೇಳಿ, ಈ ಬಾಕ್ಸ್ ಮಾಡ್ತೀವಲ್ಲ ಚೇಂಬರ್ ಅಂತ ಹೇಳಿದ್ನಲ್ಲ, ಅದ್ರ ಕೆಳಗಡೆ ನಾವು ಸಿಮೆಂಟ್ ತಟ್ಟೋದು ಬೇಡ. ಓಕೆ, ಅದ್ ಕೆಳಗಡೆ ಫಿಲ್ಟರ್ ಸಿಸ್ಟಮ್ ಮಾಡಿದ್ರೆ ನೀರು ಅಲ್ಲಿ ಹೋದ ಉಳ್ಕೊಂಡಿದ್ದು ಪೈಪ್ ಹೋಗೋದು ಎಕ್ಸ್ಟ್ರಾ ಅಲ್ದಿರ ಉಳ್ಕೊಂಡಿದ್ರೆ ಅಲ್ಲೇನೇ ಕೆಳಗಡೆಗೆ ಅಂತರ್ಜಲಕ್ಕೆ ಹೋಗುತ್ತೆ, ಅಂಡರ್ ವಾಟರ್. ಅವಾಗ ನಿಮ್ ಸುತ್ತಮುತ್ತ ಅಲ್ಲ 50 ಅಡಿ 50 ಅಡಿ 50 ಅಡಿಗೂ ನೀವು ಬೋರ್ವೆಲ್ ಇದ್ರೆ ಅಷ್ಟಕ್ಕೂ ನೀರು ಅಲ್ಲೇ ಬರುತ್ತೆ. ನಿಮ್ ಮನೆ ಮನೆಗೂ ಮಾಡ್ಬೇಕಾಗಿಲ್ಲ, ಯಾವ್ದನ್ನ ಏನೇನೋ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಇಲ್ಲಾಂದ್ರೆ ಪರ್ಮಿಷನ್ ಕೊಡಲ್ಲ ಅಂತ ಇವರೆಲ್ಲ ಹೇಳ್ತಾರಲ್ಲ, ನೀವು ಮಾಡ್ರೇ ಬೇಡ್ರಿ. ಇದೇ ಸಿಸ್ಟಮ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಆಗ್ಬಿಡ್ತದೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗುತ್ತೆ, ಗಲೀಜೆಲ್ಲ ಅಲ್ಲೇ ಕುತ್ಕೊಂಡಿರ್ತದೆ, ಬಾಕ್ಸರೇ ಕುತ್ಕೊಂಡಿರ್ತದೆ. ಒಬ್ಬ ಮನುಷ್ಯನ ಕೆಳಗಡೆ ಇಳಿಸ್ಬಿಟ್ಟು ಒಂದು ಯಾವ್ದೋ ಒಂದು ಇದ್ರಲ್ಲಿ ಅಲ್ಲಿ ತುಂಬಿಕೊಂಡ ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡ ತುಂಬಿಕೊಂಡು ಹೋಯ್ತಾ ಇದ್ದ ಒಂದು ರಾತ್ರಿನಲ್ಲಿ ಒಂದು ರೋಡ್ ಎಷ್ಟು ಎಂಟೈರ್ ರೋಡ್ನೆಲ್ಲ ಕ್ಲೀನ್ ಮಾಡ್ಬೋದು. ಇವರು ಅವಾಗವಾಗ ಸ್ಯಾಂಕ್ಷನ್ ಮಾಡು, ಅದಕ್ಕೆ ಕಲ್ತಾಗಿ ಆ ಮುಣ್ ತೆಗಿ ತೆಗೆದು ರೋಡ್ಗೆ ಹಾಕು, ಒಂದು ಒಂದು ಏನು 3 ತಿಂಗಳು 4 ತಿಂಗಳು ಜನಕ್ಕೆಲ್ಲ ಹಿಂಸೆ ಕೊಡಲ್ಲಿ, ಅಲ್ಲಿ ಓಡಾಡ್ದೆ ಇರೋಂಗೆ ಮಕ್ಕಳು ಬಿದ್ದು ಅದು ಆಗಿ ಇದಾಗಿ ಮತ್ತೆ ಮಳೆ ಬಂದ್ರೆ ಆ ಮುಣ್ಣು ಎತ್ತಾಕಿರಲ್ವಲ್ಲ ಅದೇ ತಗೊಂಡು ಮತ್ತೆ ಚರಂಡಿ ತುಂಬಿಕೊಂಡಿರ್ತದೆ. ಅವನಿಗೇನಿಲ್ಲ, ಎತ್ತಾಕಿರೋದು ಅಷ್ಟೇ ಜವಾಬ್ದಾರಿ. ಮತ್ತೆ ಕಲ್ಲು ಮುಚ್ಚುತ್ತಾನಲ್ಲ ಅವ್ನು, ಇನ್ನೊಂದ್ಸತಿ ಮಣ್ಣು ಬಿದ್ದಿರಲ್ಲ ಕಲ್ಲು ಬಿದ್ದಿದ್ರು ಅವನೆತ್ತು ಹೊರಗಡೆ ಹಾಕಲ್ಲ. ಕಾಂಟ್ರಾಕ್ಟ್ ಅವ್ನು ನನಗೆ ಹಣ ಚಪ್ಪಡಿ ಮುಚ್ಚಕ್ ಮಾತ್ರ ಕೊಟ್ಟಿದ್ದಾರೆ, ನನ್ ಕೆಲಸ ಅಷ್ಟೇನೆ. ಇದ್ರ ಬಗ್ಗೆ ಫುಲ್ ಓಡಾಡಿ ಸ್ಟಡಿ ಮಾಡ್ಬಿಡಿ, ಫುಲ್ ಡಾಕ್ಯುಮೆಂಟ್ ಇದೆ ಪ್ರತಿಯೊಂದು. ಇಲ್ಲಿ ಬೆಂಗಳೂರ್ ಹೆಂಗಿದೆ, ಒಂದ್ ನಿಮಿಷ ಇಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಹೆಂಗ ಹಾಳಾಗಿದೆ. ಓಕೆ, ಇದು ಇಲ್ಲಿ ಬೆಂಗಳೂರ್ ನಡೀತಾ ಇರುವಂತದ್ದು. ಇಲ್ಲಿ ನೋಡಿ ಈ ತರ ಹಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಹಾಳು ಮಾಡ್ತಿದ್ದೀರಾ. ಇಲ್ಲೆಲ್ಲ ಇವ್ರು ಹೇಳ್ತಾರಲ್ಲ ರೆಂಡರ್ ಶುರು ಮಾಡ್ಬಿಟ್ಟಿದ್ವಿ, ಅದ್ ಮಾಡಿ ಇದ್ ಮಾಡಿದೀವಿ ಅಂತ. ಒಂದು ಹನಿ ನೀರು ಹೋಗುದಿಲ್ಲ, ಎಲ್ಲ ಈಗ ಇನ್ಫೆಂಟ್ರಿ ರೋಡ್ ಕಲ್ಲಿಂಗಿದೆ. ನೀವು ಕಸ ಕುಡಿಸ್ಬಿಡ್ತಾರ ಅಲ್ಲಿ. ನಾವ್ ಹೇಳ್ತಾ ಇರೋದೇನು ಗೊತ್ತಾ, ಬನ್ನಿ ಕುಡಿಸ್ರಿ, ನಾವ್ ಇದನ್ನ ಮಾಡ್ತೀವಿ. ಈ ತರ ನೀವ್ ಹೇಳ್ತಾರ.
ನೋಡಿ ಪೈಪ್ಸ್ ಗಳು ಇದು ರೋಡ್ ಮಾಡಕ್ ಮೊದ್ಲೇ ಫಸ್ಟ್ ಸೈಡ್ ಬಿಡಿ ಇವಾಗ ರೋಡ್ ಅಲ್ಲ ರೋಡ್ ಆದ್ರ ಮೇಲೆ ನೀವು ಈ ತರ ಪೈಪ್ ಹಾಕ್ಬೋದು ಅಂತ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಕೆಳಗಡೆ ಹಾಕ್ತಿವಿ ನಾವು ಅದೇ ಗೊತ್ತಾಯ್ತು ಗೊತ್ತಾಯ್ತು ಇವಾಗ ರೋಡ್ ಅಲ್ಲಿ ಸೈಡ್ ಅಲ್ಲಿ ಹಾಕ್ತೀರಾ ಈ ತರ ಹಿಂಗ್ ಬಾಕ್ಸ್ ಹಿಂಗ್ ಇರುತ್ತೆ ಪೈಪ್ ಹಂಗ ಹಾಕಿರ್ತಾರೆ ಈ ತರ ನೀರು ಮುಚ್ಚಿದ್ಮೇಲೆ ಕ್ಲೋಸ್ ಆಗೋ ಇದ್ರ ಮೇಲೆ ಇವಾಗ ನಾವು ಹುಲ್ಲು ಬೆಳೆಸ್ಕೊಂಬೋದು ಪೈಪ್ ಇಲ್ಲಿ ಕೆಳಗಡೆ ಇದೆ ಅದೇ ಗೊತ್ತಾಯ್ತು ಗೊತ್ತಾಯ್ತು ಅವಾಗ ಇಲ್ಲಿ ನೋಡಿ ಇಲ್ಲಿ ಇದು ರೋಡ್ ಓಕೆ ಇದು ಡ್ರೈನೇಜ್ ಸಿಸ್ಟಮ್ ಇಲ್ಲಿದೆ ಪಕ್ಕದಲ್ಲೇ ಪೈಪ್ ಹೋಗಿದೆ ಅದ್ರ ಮೇಲೆ ಕೇಬಲ್ ಹಾಕೊಂಡಿದ್ದಾನೆ ವಾಕಿಂಗ್ ಪಾತ್ ಮಾಡ್ಕೋ ಏನಾರು ಮಾಡ್ಕೊಳ್ಳಿ ನೀವು ಏ ಪ್ರತಿಯೊಂದು ಮಾಡ್ಕೋಬಹುದು ಒಂದು ಡ್ರಾಪ್ ನೋಡಿ ಎಲ್ಲೂನು ಕ್ರಾಕ್ ಆಗಲ್ಲ ಕೊಚ್ಚ ಕೊಟ್ಕೊಳ್ಳೋದೇ ಇಲ್ಲ ಪೈಪ್ ಪಾರ್ಕ್ ಸಿಟಿ ನೋಡ್ಬೇಕು ನೀವು ಹೆಂಗಿರುತ್ತೆ ಅಂತಂದ್ರೆ ಫುಲ್ ಟ್ರೀಸ್ ಇರುತ್ತೆ ಇದೆಲ್ಲ ಇರುತ್ತೆ ಪ್ರತಿಯೊಂದು ಹನಿ ನೀರು ನೋಡಿ ಕೆರೆಗಳಿಗೆ ಅಲ್ಲಿ ಬಿಡ್ತಾರೆ ಈ ಪಾರ್ಕ್ ಕೆಳಗಡೆನೆ ಟ್ಯಾಂಕ್ ಕಟ್ಕೊಂಡು ಇಲ್ಲಿಗೆ ಅಲ್ಲೇನು ಕಟ್ಟಕ್ ಬೇಕಾಗಿಲ್ಲ ಅವ್ರೆಲ್ಲರೂ ಅವ್ರಿಗೆ ನದಿಗೆ ಸೇರಿಸ್ಕೊಂಡು ದೊಡ್ಡ ದೊಡ್ಡ ಲೇಕ್ ಮಾಡ್ಕೊಂಡು ಅವ್ರು ಆರಾಮಾಗಿ ಬದುಕ್ತಾವ್ರು ಅವರು ಇದು ಪಾರ್ಕ್ ಅಲ್ಲಿ ಹೇಳಿದ್ರಲ್ಲ ಅದು ಅದನ್ನ ಹೇಳಿದ್ರೆ ನೀವು ಕರೆಕ್ಟ್ ಹೌದು ಈ ಇಷ್ಟೆಲ್ಲಾನು ಮಾಡಿ ಅಪ್ರೋಚ್ ಮಾಡಿ ಹೆಂಗೆ ಅಂತ ರೆಸ್ಪಾನ್ಸ್ ಹೆಂಗೆ ಅಂತಂದ್ರೆ ಏನೋ ಬಂದ್ ನೀವು ಕೇಳಿದಾಗ ಏನಂದ್ರು ನೀವು ಯಾವಾಗ ಒಂದ್ ಯಾವ್ದೋ ಒಂದ್ ಕಾಂಟ್ರಾಕ್ಟ್ ಇದೆ ನಾನು ಮಾಡ್ತೀನಿ ಅಂದಾಗ ನಾನು ಇಷ್ಟು ಕಡಿಮೆ ಮಾಡ್ತೀನಿ ಅಂದಾಗ ಅದ ಹೆಂಗ್ ಬೇಡ ಅಂತ ಹೇಳಕ್ ಸಾಧ್ಯ ಏನಾಗಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಫಸ್ಟ್ ಒಂದು ಸಿಸ್ಟಮ್ ನ ಚೇಂಜ್ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಯಾರು ಈಸಿ ನೀವು ಇದ್ರ ಮೂಲಕನೇ ಬರಬೇಕು ಹಿಂಗೆ ಬರಬೇಕು ಅವ್ರ ಆರ್ ಕಡೆಯಿಂದ ಬರಬೇಕು ಅದನ್ನ ಅಪ್ರೂವ್ ಆಗಬೇಕು ಕ್ಯಾಬಿನೆಟ್ ಅಪ್ರೂವ್ ಆಗಬೇಕು ಇದಕ್ಕೆ ಸರ್ ಇಲ್ಲ ಸರ್ ನೀವು ರೋಡ್ ಮಾಡ್ತಿದ್ದೀರಲ್ಲ ಅದನ್ನೇನೆ ಒಂದ್ ಟ್ರೇಲ್ ಕೊಡಿರ್ಬೇಕಾರೆ ನಾನು ಅಪ್ರೂವ್ ಮಾಡಿ ತೋರಿಸ್ತೀನಿ ಅಂದ್ರೆ ಇಲ್ಲ ಸರ್ ಅದನ್ನೆಲ್ಲ ಟಾಪ್ ಲೆವೆಲ್ ಇಂದ ಬರಬೇಕು ಆಮೇಲೆ ಅದಕ್ಕೆ ಲೋಕಲ್ ಅವ್ರಿಗೆ ಯಾರು ಹೊರ ಒಪ್ಕೊಳ್ಳೋದಿಲ್ಲ ಇದನ್ನ ನಿಮ್ಮದನ್ನ ಈ ತರದ್ದೇ ಬರೀ ನೆಗೆಟಿವ್ ಟಾಕ್ಸ್ ಅಂದ್ರೆ ನಿಮ್ಗೆ ಇಷ್ಟರಲ್ಲಿ ಅರ್ಥ ಆಗಿರ್ಬೋದು ಗೆಳೆಯರೇ ಏನಾಗ್ತಿದೆ ಇಲ್ಲಿ ಎಲ್ಲವೂ ಇದೆ ಕಡಿಮೆ ಬೆಲೆಯಲ್ಲಿ ಮಾಡ್ಬೋದು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಶಾಶ್ವತವಾದ ಪರಿಹಾರ ಅವ್ರು ಹೇಳ್ತಿರೋದು ನನಗಂತೂ ನಂಬಿಕೆ ಬಂದಿದೆ ನಿಮ್ಗೆ ಎಷ್ಟು ಬಂದಿದೆಯೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಓಡಾಡಿದ್ದಾರೆ ಇಲ್ಲೋಡಿ ಇಲ್ಲೆಲ್ಲ ಆಫೀಸರ್ಸ್ ಎಲ್ಲ ಸಿಗ್ನೇಚರ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ರ ಮೇಲೂ ಕೂಡ ಇದಾಗ್ತಿಲ್ಲ ಅನ್ನೋದು ಕಾರಣ ಏನು ಆಕ್ಚುಲಿ ಮೂಲ ಹುಡುಕಿದ್ರೆ ಏನಂದ್ರೆ ನಮ್ಗೆ ಈ ತರ ತೊಂದರೆಗಳು ನಡೀತಾನೆ ಆಗ್ತಾನೆ ಇರಬೇಕು ಅದನ್ನು ಮತ್ತೆ ಮತ್ತೆ ಕಾಂಟ್ರಾಕ್ಟು ಟೆಂಡರ್ಗಳು ಆಗ್ತಾನೆ ಇರಬೇಕು ಈ ಕೆಲಸಗಳು ನಡೀತಾನೆ ಇರಬೇಕು ಪ್ರತಿ ವರ್ಷ ನೀವು ನಾವೆಲ್ಲ ಕೇಳ್ದಂಗೆ ಏನು ಇಷ್ಟು ಸಾವಿರ ಕೋಟಿ ಇದಕ್ಕೆ ಬೆಂಗಳೂರಿಗೆ ಇಷ್ಟು ಸಾವಿರ ಕೋಟಿ ರಸ್ತೆ ಇದಕ್ಕೆ ಚರಂಡಿಗೆ ಇದಕ್ಕೆ ಅದಕ್ಕೆ ಸ್ಯಾಂಕ್ಷನ್ ಆಗ್ತಾನೆ ಇರುತ್ತೆ ಅಂದರೆ ಏನಾಗ್ತಿದೆ ನಿಮ್ಗೆ ಅರ್ಥ ಆಗ್ತಿದೆ ಏನಂದರೆ ಇಲ್ಲಿ ದುಡ್ಡಿನ ಒಂದು ಇದೊಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಕರೆಕ್ಟು ಸತ್ಯ ಬಿಸ್ನೆಸ್ ಮಾಡಬೇಕು ನಾವು ಅಂದರೆ ನನಗೆ ಭಾಳ ಆಶ್ಚರ್ಯ ಆಗ್ತಿರೋದಂದ್ರೆ ಇವಾಗ ನಾನೇ ಇದರಲ್ಲೊಂದು ಈ ಬಿಸ್ನೆಸ್ಸಲ್ಲಿ ಇದ್ದೀನಿ ಅನ್ಕೊಳ್ಳಿ ನಾನು ಬಿಸ್ನೆಸ್ಸಲ್ಲಿದ್ದಾಗ ನನಗೆ ಇಲ್ಲಿಂದ ದುಡ್ಡು ಸಿಗ್ತಾ ಇದೆ ಬಟ್ ನಾನು ಹಾಳು ಮಾಡ್ತಿರೋದೇನ ನನ್ನ ಮನೆ ಮುಂದಿನ ರೋಡ್ ಅಥವಾ ನನ್ನ ಮಕ್ಕಳು ಓಡಾಡುವಂತ ಜಾಗ ನನ್ನ ಫ್ಯಾಮಿಲಿ ಓಡಾಡೋದು ನಮ್ಮ ರಿಲೇಟಿವ್ಸ್ ಓಡಾಡ್ತಾರೆ ಎಲ್ಲ ಓಡಾಡುವಂತ ಜಾಗ ಇಂಥದ್ರಲ್ಲಿ ನಾಳೆ ಅನ್ಕೊಳ್ಳಿ ದುಡ್ಡು ಮಾಡ್ತಿರೋರೇ ಅನ್ಕೊಳ್ಳಿ ಇದರಲ್ಲಿ ನಾಳೆ ಒಂದು ರೋಡ್ ಕಟ್ ಆಗಿತ್ತು ಒಂದೆಲ್ಲೋ ಒಂದ್ ಕಡೆ ನೀರು ನಿಂತಿತ್ತು ಯಾವುದೋ ಒಂದು ಕೇಬಲ್ ನಿಮ್ ಬೆಂಚ್ ಕಾರಲ್ಲಿ ಓಡಾಡ್ತೀರಿ ಅದ್ರ ಮೇಲೆ ಬಿತ್ತು ಅನ್ಕೊಳ್ಳಿ ತೊಂದರೆ ಎಲ್ರಿಗೂ ಆಗತ್ತಲ್ವಾ ಇಲ್ಲಿ ಸೊ ಇದು ಒಂದೇ ಕಾರಣಕ್ಕೆ ನಾವು ಆಗಾಗ ಮತ್ತೆ ಮತ್ತೆ ನಾನು ಅದಕ್ಕೆ ಅವ್ರು ಹೇಳ್ತಾ ಇರೋದು ರಾಜಕಾರಣ ಯಾಕೆ ಬೇಡ ಅಂದ್ರೆ ಬರೀ ಬಿಸ್ನೆಸ್ ಅನ್ನೋದೇ ರಾಜಕಾರಣ ಆಗೋಗ್ಬಿಟ್ಟಿದೆ ದುಡ್ಡು ಹಾಕು ದುಡ್ಡು ತೆಗಿ ಬರೀ ದುಡ್ಡು ಇರೋರ್ದು ಈ ಒಂದು ವ್ಯೂಹ ಹೊಡಿಬೇಕು ಅಂತ ನನಗೂ ಇವಾಗ ಕೇಳ್ತಾರೆ ದುಡ್ಡಿಲ್ದೆ ಹೆಂಗ್ರಿ ನೀವು ಎಲೆಕ್ಷನ್ ಮಾಡ್ತೀರಾ ದುಡ್ಡಿಲ್ದೆ ಹೆಂಗ್ ಜನನ ಸಂಪರ್ಕ ಮಾಡ್ತೀರಾ ದುಡ್ಡಿಲ್ದೆ ಏನೂ ಮಾಡೋಕ್ಕಾಗಲ್ಲ ಅಂತ ಕರೆಕ್ಟ್ ಇದನ್ನೇನರ ಮಾಡ್ಬೇಕಂದ್ರೆ ನಾನು ದುಡ್ಡು ಇಟ್ಕೊಂಡು ನಾನು ಫಂಡ್ ಎಲ್ಲ ಕಲೆಕ್ಟ್ ಮಾಡಿ ಈ ತರ ಮಾಡಿದ್ರೆ ಅವಾಗ ನಾನು ಇದೇ ತರ ಆಗ್ಬಿಡ್ತೀನಲ್ವಾ ನಾನು ಹೇಳ್ತಿರೋದು ಇಲ್ಲಿರೋರು ನಾನು ಯಾರಿಗೂ ಬೈತಾ ಇಲ್ಲ ಎಲ್ಲರೂ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಎಲ್ಲರೂ ಬದುಕ್ತಿಯಾರು ಇದರಲ್ಲಿ ಸೊ ಅದಕ್ಕೋಸ್ಕರ ನಾವು ಹಿಂಗೆ ಇರಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ ಒಂದೇ ಒಂದು ನೀವು ಮಾತಾಡಿದಾಗ ಬಹಳ ಇದಾಯ್ತು ದಯವಿಟ್ಟು ಇದೇ ವಿಷಯಲ್ಲೂ ಮಾತಾಡಕ್ ಹೋಗ್ಬಿಡಿ ನೀವು ನಿಮಗೆ ಬಹಳ ತೊಂದರೆ ಆಗ್ಬಿಡುತ್ತೆ ಅಂತ ಯಾರೋ ಹೇಳಿದ್ರು ನನಗೆ ಅವಾಗ ಬಹಳ ಹರ್ಟ್ ಆಯ್ತು ನಾನು ಹೇಳ್ತಿರೋದು ಯಾರು ಚೇಂಜ್ ಮಾಡ್ಕೊಳ್ಳಿ ರೆಡಿ ಇಲ್ಲ ತಪ್ಪು ಮಾಡಿದವರೇ ರಾಜವರಾಶಿ ಓಡಾಡ್ತಾ ಇದ್ದಾರೆ ನಾನು ಅದಕ್ಕೆ ಹೇಳಿದೆ ನೀವು ಬನ್ನಿ ಸ್ವಾಮಿ ಲೈವ್ ಅಲ್ಲಿ ಮಾತಾಡಿ ನೀವು ಅಂತ ಯಾಕಂದ್ರೆ ನೀವು ಒಳ್ಳೇದು ಮಾಡಬೇಕು ಅಂತಂದ್ರೆ 4 ವರ್ಷದಿಂದ ನೀವು ಅಮೆರಿಕಾ ಬಿಟ್ಟು ಇಲ್ಲಿ ಬಂದು ಇದಕ್ಕೋಸ್ಕರ ಓಡಾಡ್ತಿದ್ದೀರಾ ನೀವ್ ಯಾಕೆ ಭಯ ಪಡೋ ಅವಶ್ಯಕತೆನೇ ಇಲ್ಲ ಭಯ ಅಲ್ಲ ಆದ್ರೆ ಹೆಂಗೆ ಅಂತಂದ್ರೆ ಅವರು ದ ವೇ ದ ಟ್ರೀಟ್ ಒಂದು ಒಳ್ಳೇದು ಮಾಡಬೇಕು ಅಂತಂದಾಗ ಆ ಜನನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಅಸಹ್ಯ ಓಡ್ಬಿಡ್ಬಿಡ್ಬೇಕು ನೀವು ಅಪ್ಪ ಈ ದೇಶ ಬೇಡಪ್ಪ ಈ ಜನ ಚೇಂಜ್ ಆಗುದಿಲ್ಲಪ್ಪ ಅನ್ನುವಷ್ಟು ಹೆಂಗೆ ಸಿಂಪಲ್ ಆಗಿ ಹೇಳಿದ್ದೀನಿ ಅವ್ರಿಗೆ ಸರ್ ನೀವ್ ಎಷ್ಟು ಪಾರ್ಟ್ ವರ್ ಫಿಲ್ ಅಪ್ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದೀರಾ ಅದ್ರದ್ದು ಒಂದು ಅರ್ಧ ಬಡ್ಜೆಟ್ ನ ನೀವು ಒಂದು ಡ್ರೈನೇಜ್ ಮೇನ್ ಆಗಿ ನೀವು ತಲೆಯಲ್ಲಿ ಇರಬೇಕಾಗಿರೋದು ಇಷ್ಟೇನೆ ರೋಡ್ ಮಾಡಕ್ ಮೊದ್ಲೇ ಒಂದು ಡ್ರೈನೇಜ್ ಸಿಸ್ಟಮ್ ಕಟ್ಟಬೇಕು ಹಾಗ ಹಾಳಾಗೋಗ್ಲಿ ಫಸ್ಟ್ ಎಲ್ಲ ನಮ್ ರೋಡ್ ಎಲ್ಲ ಆಗೋಗಿದೆ ನಮ್ದೆಲ್ಲ ಹಂಗೆ ಸಿಸ್ಟಮ್ ಓಕೆ ಅದನ್ನು ಇವಾಗ ಮಾಡಬಹುದು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದು ನೋಡಿ ನೋಡಿ ಈಗಲೇ ಎಫೆಕ್ಟಿವ್ ಆಗಿ ಮಾಡಬಹುದು ಅಂತಾರೆ ಖಂಡಿತ ಆಗುತ್ತೆ ಮೊದಲನೇದಾಗಿ ಇದಕ್ಕೆಲ್ಲ ಕಾರಣ ಮೂಲ ಕಾರಣ ಅಂದ್ರೆ ಎಲ್ಲರೂ ಸೇರ್ಕೊಂತೀವಿ ಇದರಲ್ಲಿ ನಾನು ಯಾರನ್ನು ದೂಷಿಸ್ತಾ ಇಲ್ಲ ಇಲ್ಲಿ ಸೊ
ನಾನು ಯಾಕೆ ಪ್ರಜಾಕಾರಣ ಪ್ರಜಾನೀತಿ ಪ್ರಜಾಕೀಯ ಅಂತ ಹೇಳ್ತೀನಿ ಅಂದ್ರೆ ಈ ಒಂದೇ ಒಂದು ರೀಸನ್ಗೋಸ್ಕರ ಈ ಬಿಸ್ನೆಸ್ ಅನ್ನೋದು ನಿಲ್ಲಬೇಕು. ಏನು ಎಲೆಕ್ಷನ್ನು ಈ ಒಬ್ಬ ರಾಜಕಾರಣಿ ಗೆಲ್ಲಬೇಕಾದ್ರೆ ದುಡ್ಡು ಬೇಕೇ ಬೇಕು, ದುಡ್ಡು ಖರ್ಚು ಮಾಡಬೇಕು ಅಂದಾಗ ಇದೇ ಆಗೋದು. ಯಾಕಂದ್ರೆ ನಾನು ದುಡ್ಡು ಹಾಕಿರ್ತೀನಿ, ನನ್ನ ಹತ್ರ ಕೆಲವರ ಹತ್ರ ದುಡ್ಡು ಇಸ್ಕೊಂಡಿರ್ತೀನಿ, ಅಥವಾ ಅವನು ದುಡ್ಡು ಹಾಕಿದ್ದಿರ್ತಾನೆ, ಪಾಪ ಅವನು ಬಿಸ್ನೆಸ್ ಆಗುತ್ತೆ. ದುಡ್ಡು ಹಾಕಿನೇ ಗೆಲ್ಲುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಏನಾಗ್ತಿದೆ ಇಲ್ಲಿ? ತಪ್ಪು ನಮ್ಮಲ್ಲಿದೆ. ಯಾಕೆ ಒಳ್ಳೆ ವಿಚಾರಗಳು ನಿಮ್ಮ ಹತ್ರ ಹೋಗ್ಬಾರ್ದು? ಯಾಕೊಂದು ನೀವು ಏನೇನಕ್ಕೋ ಟೈಮ್ ಪಾಸ್ ಮಾಡ್ತೀವಿ ನಾವು, ಒಂದು ನಮ್ಮ ದೇಶ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಅನ್ನೋದಕ್ಕೆ ನಾವೊಂದು ಸ್ವಲ್ಪ ಇಂಟ್ರೆಸ್ಟ್, ಎಸ್ಪೆಷಲಿ ಈಗಿನ ಯುವ ಜನತೆ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು. ಇದನ್ನ ಮತ್ತೆ 10 ಜನಕ್ಕೆ ಹೇಳಬೇಕು. ನಾನು ಹೇಳಿದ ಇದೊಂದು ವಿಚಾರ ಆಗಲಿ, ಇದ್ರ ಬಗ್ಗೆ ಎಲ್ಲರೂ ಮಾತಾಡಲಿ, ಅವರು ಡಿಸ್ಕಸ್ ಮಾಡಲಿ. ಇದು ಆಗಲ್ಲ, ಆಗತ್ತೆ, ಯಾಕೆ ಆಗಲ್ಲ, ಎಷ್ಟಾಗತ್ತೆ, ಎಲ್ಲರೂ ಮಾತಾಡಲಿ. ಒಂದು ನನಗೆ ಯಾವಾಗಲೂ ಒಂದು ಒಂದು ಆತ್ಮವಿಶ್ವಾಸ ಏನಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನನಗೆ ಇದು ಬಹಳ ವಿಶ್ವಾಸ ಕೊಡ್ತೀವಿ ಹೇಳ್ತಿರೋದು. ನನಗೇನ್ರ ಈ ತರ ಆದ್ರೆ ನೀವು ಹೇಳೋ ಬೆಂಗಳೂರು ಸ್ವರ್ಗ ತರ ಆಗತ್ತೆ. ನೀವು ಹೇಳತ್ರ ಒಂದು ಕಡೆ ಒಂದು ಪಾಟ್ ಬರಲ್ಲ, ಇಲ್ಲ ಕಡಿಮೆ ಕ್ವಾಲಿಟಿ ರೋಡೇ ಮಾಡ್ಲಿ, ಇಲ್ಲ ಇಲ್ಲ ಕಡಿಮೆ ಕ್ವಾಲಿಟಿ ಅಲ್ಲ, ಒಳ್ಳೆ ಕ್ವಾಲಿಟಿ ರೋಡ್ ಆಗತ್ತೆ. ನಾವೊಂದು ಆತ್ಮವಿಶ್ವಾಸದಿಂದ ಆ ಒಂದೇ ಒಂದು ರೀಸನ್ ನಾನು ಹೇಳ್ತಿರೋದು, ರಾಜಕಾರಣ ಯಾಕೆ ಬೇಡ ನಮ್ಗೆ, ರಾಜರುಗಳು ಯಾಕೆ ಬೇಡ ನಮ್ಮಲ್ಲಿ, ಪ್ರಜೆಗಳು ರಾಜರಾಗಬೇಕು ಅಂತ ಇದೊಂದಕ್ಕೆ ಹೇಳ್ತಿರೋದು. ನೀವುಗಳೇ ಇದಕ್ಕೆ ಉತ್ತೇಜನ ಕೊಡಬೇಕು, ನೀವುಗಳು ಮಾತಾಡಬೇಕು ಇದನ್ನ. ಯಾಕಂದ್ರೆ ಅನುಭವಿಸ್ತಿರೋದು ನಾವುಗಳೇ, ಸೊ ನಾವುಗಳೇ ಸರಿ ಮಾಡಬೇಕು. ಇಷ್ಟೇ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದೇ ಪ್ರಜಾಕಾರಣ ಪ್ರಜಾನೀತಿ ಪ್ರಜಾಕೀಯ ಎಲ್ಲ ಒಳ್ಳೇದಾಗ್ಲಿ. ಓಕೆ.